ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ ಅರ್ಪಿಸುವ ಸರಣಿ ಕಾರ್ಯಕ್ರಮ 32. ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯ ಕಾರ್ಯಕ್ರಮದಲ್ಲಿ ನಾಯಿ ನೆರಳು ಭೈರಪ್ಪ ಅವರ ಕಾದಂಬರಿಯನ್ನ ನಾವು ವಾಚನ ಮಾಡ್ತಾ ಇದ್ವಿ. ಇದು 6ನೇ ಭಾಗ. ಕ್ಷೇತ್ರಪಾಲ ವಿಶ್ವೇಶ್ವರನಾಗಿ ಅಚ್ಚಣ್ಣಯ್ಯನವರ ಮನೆಗೆ ಬಂದು ವೆಂಕಮ್ಮ ಗರ್ಭಿಣಿಯಾಗಿ, ಅದೇ ಸಮಯದಲ್ಲಿ ಕರಿಯನ ಮಗಳು ಪುಟ್ಟಿಯನ್ನು ಗರ್ಭಿಣಿ ಮಾಡಿದ ಕಾರಣದಿಂದ ಇವನು ಮೋಸಗಾರ ಎಂದು ಖಚಿತಗೊಂಡ ಅಚ್ಯುತ ಅವನ ಮೇಲೆ ತನ್ನ ಅಜ್ಜನಿಗೆ ಅಜ್ಜನ ಮತ್ತು ತಾಯಿಯ ಸಹಿಯನ್ನು ಅವರಿಗೆ ಗೊತ್ತಾಗದ ಹಾಗೆ ಪಡೆದು ಕೋರ್ಟಲ್ಲಿ ಕೇಸ್ ಹಾಕ್ತಾನೆ, ಅವನಿಗೆ ಜೈಲ್ ಶಿಕ್ಷೆ ಆಗುವಾಗ ಮಾಡ್ತಾನೆ. ಈ ವಿಚಾರವನ್ನ ತಿಳಿದು ವೆಂಕಮ್ಮ ಹೃದಯಾಘಾತದಿಂದ ಮರಣ ಹೊಂತಾಳೆ. ತಿಮ್ಮ ಜೋಯಿಸರ್ ಹತ್ರ ಮಾತಾಡ್ತಾ ಮಾತಾಡ್ತಾ ಅಚ್ಚಣ್ಣಯ್ಯ ಬಾಯಿ ನಾಲಿಗೆ ಮಾತನ್ನ ಕಳ್ಕೊಳ್ತಾರೆ. ಈ ಆಸ್ತಿನಲ್ಲಿ ತನ್ನ ಹೊಟ್ಟೆಯಲ್ಲಿರೋ ಮಗುವಿಗೆ ದಮ್ಮಡಿ ಕಾಸು ಬರಬಾರದು ಅನ್ನುವುದಕ್ಕೆ ಕೇಸ್ ಹಾಕಿದ್ದು ಅಂತ ವಿಚಾರ ತಿಳಿದ ವೆಂಕಮ್ಮ ಮನೆ ಬಿಟ್ಟು ಹೋಗ್ತಾಳೆ. ಯಾವುದೇ ರೀತಿಯಲ್ಲೂ ಕ್ಷೇತ್ರಪಾಲನನ್ನ ಅಥವಾ ವಿಶ್ವೇಶ್ವರನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರೋ ಪ್ರಯತ್ನ ಕೈಗೊಳ್ಳೋದಿಲ್ಲ. ಇಲ್ಲಿಯವರೆಗೆ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಈಗ ಮುಂದಿನ ಭಾಗ 10ನೇ ಅಧ್ಯಾಯ ನಿಮ್ಮ ಮುಂದೆ. ನಿಧಾನವಾಗಿ ನಡೆದರೆ ಅಥವಾ ಹತ್ತಿರದ ಯಾವುದಾದರೂ ಊರಿನಲ್ಲಿಯೇ ಉಳಿದರೆ ತನ್ನನ್ನು ಹುಡುಕುವವರಿಗೆ ಸಿಕ್ಕುವುದು ಖಂಡಿತವೆಂದು ವೆಂಕಮ್ಮ ತಿಳಿದಿದ್ದಳು. ಯಾರಿಗಾದರೂ ಸಿಕ್ಕಿ ಮತ್ತೆ ಊರಿಗೆ ಹೋಗಬಾರದೆಂದು ನಿರ್ಧರಿಸಿದ ಅವಳು ಆ ರಾತ್ರಿ ಕಳೆದು ಬೆಳಕು ಹರಿಯುವ ವೇಳೆಗೆ ಊರಿನಿಂದ ಪಶ್ಚಿಮಕ್ಕೆ 8 ಮೈಲಿ ನಡೆದಿದ್ದಳು. ಹುಟ್ಟಿದಾಗಿನಿಂದ ಅಷ್ಟು ದೂರ ನಡೆಯದಿದ್ದ ಅವಳಿಗೆ ದಣಿವಾದದು ಮಾತ್ರವಲ್ಲ, ಅಂಗಾಲು ಬುಗಬುಗನೆ ಉರಿಯಲು ಮೊದಲಾಯಿತು. ಆ ಮಧ್ಯಾಹ್ನ ಹಸಿವಾದಾಗ ಅಳು ಬಂದಿತು. ಒಂದು ನಿಮಿಷ ಅತ್ತು ಸಮಾಧಾನ ಮಾಡಿಕೊಂಡು ಮುಂದೆ ಕಾಣುತ್ತಿದ್ದ ಒಂದು ಹಳ್ಳಿಗೆ ಹೋಗಿ ಊರ ಮುಂದಿನ ಅರಳಿ ಮರದ ಕೆಳಗೆ ಕುಳಿತುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬಂದ ಒಬ್ಬ ವೃದ್ಧ ರೈತ ಯಾವೂರವ್ವ ಎಂದು ಕೇಳಿದ. ಜೋಗಿಹಳ್ಳಿ ಎಂಬ ಮಾತು ತಕ್ಷಣ ನಾಲಿಗೆ ಮೇಲೆ ಬಂದಿತಾದರೂ ಅವಳು ಅದನ್ನು ಆಡದೆ ಸುಮ್ಮನೆ ಕುಳಿತಿದ್ದಳು. ರೈತನೇ, ಯಾವ ಊರಿಗೆ ಹೋಗ್ಬೇಕವ್ವ ಎಂದು ಕೇಳಿದ ಮೇಲೆ ಏನು ಹೇಳಬೇಕೆಂದು ತಿಳಿಯದೆ ಹಾಸನಕ್ಕೆ ಎಂದಳು. ಓ, ಹಾಸನವಾ? 5-6 ದಾರಿ ಆಯ್ತದೆ. ಯಾವ ಜಾತಿ? ಬಿರ್ಮಾರ? ಹ್ಮ್ ಎಂದು ಅವಳು ಹೇಳಿದ ಮೇಲೆ, ಇದೇನು ಒಬ್ಳೆ ಬಂದ್ಬಿಟ್ಟಿದೀಯವ್ವ, ಊಟಾನು ಮಾಡ್ದಂಗಿಲ್ಲ, ಹೇಳು, ಒಂದ್ ಹಿಡಿ ಅಕ್ಕಿ ಬೇಯಿಸ್ಕೊಳ್ಳುವಂತೆ ಎಂದಾಗ ಅವಳಿಗೆ ಮತ್ತೊಮ್ಮೆ ಅಳು ಬರುತ್ತಿದ್ದರೂ ತಡೆದುಕೊಂಡು ಅವನ ಸಂಗಡ ಹೋದಳು. ಊರ ದೇವಸ್ಥಾನಕ್ಕೆ ಅವನು ತಂದುಕೊಟ್ಟ ಪಾತ್ರೆ ಅಕ್ಕಿ ಬೇಳೆ ಖಾರದ ಪುಡಿಗಳನ್ನು ತೆಗೆದುಕೊಂಡರು. ಬರೀ ಒಂದಿಷ್ಟು ಅನ್ನ ಮಾಡಿಕೊಂಡು ಅವನು ತಂದ ಕಡೆದ ಮಜ್ಜಿಗೆ ಹಾಕಿಕೊಂಡು ಮುತ್ತುಗದ ಜೊಪ್ಪೆಯಲ್ಲಿ ಊಟ ಮಾಡಿದಳು. ಮೈಗೆ ತುಂಬಾ ಆಯಾಸವಾಗಿದ್ದು ಒಂದು ಘಳಿಗೆ ಮಲಗಬೇಕೆನಿಸಿದರೂ ಯಾರಾದರೂ ಊರಿನಿಂದ ಬಂದಾರೆಂದು ಯೋಚಿಸಿ ಹೊರಟೇ ಬಿಟ್ಟಳು. ಜಾಪಾನ ಕಣವ, ಒಬ್ಳೆ ಒಯ್ತಿದೀಯಾ? ಚಂಜೀವತ್ಗೆ ಜೋಡಿಹಳ್ಳಿ ಸಿಗ್ತದೆ, ಅಲ್ಲಿ ಬಿರಮಾರೆ ಅವರೇ. ರಾತ್ರಿನಾಗ ಉಳ್ಕೊಂಡಿದ್ದು ಬೆಳ್ಳಿಗೆ ಎದ್ದು ಹೋಗು ಎಂದು ಹೇಳಿ ರೈತನು ಅವಳನ್ನ ಕಳಿಸಿಕೊಟ್ಟ. ಹಾಸನಕ್ಕೆ ಹೋಗಬಾರದೆಂದು ನಿರ್ಧರಿಸಿ ದಾರಿಯಲ್ಲಿ ಸಿಕ್ಕಿದ ಹಳ್ಳಿಗಳನ್ನು ಕೇಳಿ 3 ದಿನಗಳಲ್ಲಿ ಚನ್ನರಾಯಪಟ್ಟಣವನ್ನು ಮುಟ್ಟಿದಳು. ಆ ಊರಿಗಿಂತ ಹೊಳೆನರಸೀಪುರವಾದರೆ ಜೀವನಕ್ಕೆ ಅನುಕೂಲವೆಂದು ಯಾರೋ ಹೇಳಿದರು. ಅವಳು ಮತ್ತೆ ದಾರಿ ತುಳಿಯಲು ಮೊದಲು ಮಾಡಿದಳು. ಮೈಗೆ ಎಣ್ಣೆ ನೀರುಗಳನ್ನು ಕಂಡು 1 ತಿಂಗಳೇ ಆಗಿತ್ತು. ರಾತ್ರಿಯ ವೇಳೆ ಸಹ ಸರಿಯಾಗಿ ನಿದ್ರೆ ಬರುತ್ತಿರಲಿಲ್ಲ. ಒಂದೇ ಸವನೆ ಕಾಡು ದಾರಿಗಳಲ್ಲಿ ಬಿಸಿಲಿನಲ್ಲಿ ಅಲೆಯುತ್ತಿದ್ದಳು. ಕಣ್ಣು ಅಂಗಾಲುಗಳು ಉರಿಯುತ್ತಿದ್ದವು. ಶ್ರೀನಿವಾಸಪುರದ ಹತ್ತಿರದ ಉಕ್ಕಡದಲ್ಲಿ ಹೊಳೆಯನ್ನು ದಾಟಲು ಭಯವಾಗಿ ಅವಳು ಹೊಳೆಯ ದಂಡೆಯಲ್ಲೇ ಕುಳಿತಿದ್ದಾಗ ಯಾವುದೋ ಒಂದು ಕಮಾನು ಗಾಡಿ ಹಿಂಭಾಗದಿಂದ ಬರುತ್ತಿತ್ತು. ವೆಂಕಮ್ಮನೆ, ಯಾವೂರು ಗೌಡ ಎಂದು ಗಾಡಿಯನ್ನು ಕೇಳಿದಾಗ ಅವನು, ಹೊನ್ನೇಹಳ್ಳಿ ಕಣವ, ನಿಮ್ದ್ಯಾವೂರು ಎಂದ. ಯಾವೂರಿಗೆ ಹೋಗುತ್ತಪ್ಪ ಗಾಡಿ? ನರಸೀಪುರಕ್ಕೆ ಕಣವ, ನೀನೆಲ್ಲಿಗೆ ಹೋಗ್ಬೇಕು? ನಾನು ಅಲ್ಲಿಗೆ ಹೋಗ್ತೀನಿ, ತಮ್ಮ ಗಾಡಿಯಲ್ಲೇ ಬರುವಂತೆ ಅವನು ಕರೆದ. ಗಾಡಿಯಲ್ಲಿ 2 ಗಂಡಸರು, ಒಬ್ಬ ಮುದುಕಿ, ಒಂದು ಹುಡುಗಿ ಇದ್ದಳು. ಅದು ಕೋರ್ಟಿಗೆ ಹೋಗುತ್ತಿದ್ದ ಗಾಡಿ. ದಾರಿಯಲ್ಲಿ ಅವರು ವಿಚಾರಿಸಿದಾಗ ಅವಳು ತನ್ನ ಊರು ಕೇರಿಗಳನ್ನು ಹೇಳಲಿಲ್ಲ. ತಾನು ಬ್ರಾಹ್ಮಣರವಳು, ಗಂಡ ಎಲ್ಲೋ ದೇಶಾಂತರ ಹೋಗಿಬಿಟ್ರು, ಜೀವನೋಪಾಯಕ್ಕೆ ಏನೂ ಇಲ್ಲ, ಹೊಳೆ ನರಸೀಪುರದಲ್ಲಿ ಏನಾದರೂ ಆದೀತು ಅಂತ ಹೋಗ್ತಿದ್ದೀನಿ ಎಂದಷ್ಟೇ ಹೇಳಿದಳು. ಕ್ವಾಮಾಟಿಗರ ಛತ್ರಕ್ಕೆ ಹೋಗವ, ಪರಸ್ಥಳದವರಿಗೆ ಅಕ್ಕಿಪಡಿ ಕೊಡ್ತಾರೆ. ನರಸೀಪುರದಾಗೆ ನಿಮ್ಮ ಜಾತಿಯವರು ಅವರೇ, ಕ್ವಾಮಟಿಗರ ಶೆಟ್ರ ಜಾತಿಯವರು ದಾನ ಧರ್ಮನೂ ಮಾಡ್ತಾರೆ. ಛತ್ರಕ್ಕೆ ಹೋಗಿ ಕೇಳಿದಾಗ ಅಲ್ಲಿ ವ್ಯವಸ್ಥಾಪಕರು ಒಂದು ಕೋಣೆಯನ್ನು ಕೊಟ್ಟಿದ್ದಲ್ಲದೆ ಅಡಿಗೆ ಪಾತ್ರೆ ಅಕ್ಕಿಪಡಿಗಳನ್ನು ಕೊಟ್ಟರು. ಬಾವಿಯಲ್ಲಿ ನೀರು ಸೇದಿಕೊಂಡು ಅನ್ನ ಬೇಳೆ ಸಾರು ಮಾಡಿ ಮುತ್ತುಗದ ಎಲೆಯಲ್ಲಿ ಊಟ ಮಾಡುವ ಹೊತ್ತಿಗೆ ಅವಳಿಗೆ ಮೈ ಕೈ ಕೀಳುವಷ್ಟು ಆಯಾಸವಾಗಿತ್ತು. 1 ಗಳಿಗೆ ಹಾಗೆಯೇ ಉರುಟಿಕೊಂಡಳು. ಆದರೆ ಸಂಜೆಯ ತನಕ ನಿದ್ರೆ ಬಂದುಬಿಟ್ಟಿತು. ಎಚ್ಚರವಾದ ಮೇಲೆ ಎದ್ದು ತನ್ನ ಕೋಣೆಯ ಹೊರಗೆ ಕುಳಿತಿದ್ದಾಗ ವ್ಯವಸ್ಥಾಪಕರು ಬಂದು ಕೇಳಿದರು, ಯಾವೂರಿಗೆ ಹೋಗ್ಬೇಕು? ತಾಯಿ, ಒಬ್ರೇ ಬಂದಿದ್ದೀರಲ್ಲ. ಈ ಪ್ರಶ್ನೆಯನ್ನು ಯಾರಾದರೂ ಕೇಳಿದಾಗಲೆಲ್ಲ ಅವಳಿಗೆ ಅಳು ಬರುತ್ತಿತ್ತು. ಈಗಲೂ ಒಳಗಿನಿಂದ ದುಃಖ ಹೊತ್ತಿಕೊಂಡು ಬಂತು. ಅದನ್ನು ಕಂಡು ವ್ಯವಸ್ಥಾಪಕರೇ, ಏನು ಯೋಚನೆ ಮಾಡಬ್ಯಾಡಿ ಅಮ್ಮ, ಕಷ್ಟ ಸುಖ ಅನ್ನೋದು ಮನುಷ್ಯನಿಗಲ್ದೆ ಕಲ್ಲಿಗೆ ಬರುತ್ತೀ,
ಕಷ್ಟವು ನಾಲ್ಕು ದಿನ, ಸುಖವು ನಾಲ್ಕು ದಿನ. ಆ ಕನ್ಯಕಾ ಪರಮೇಶ್ವರಿ ಕಣ್ಣು ಬಿಟ್ಟು ನೋಡಿದರೆ ಈ ಕಷ್ಟ ಒಂದು ನಿಮಿಷದಲ್ಲಿ ಪರಿಹಾರವಾಗುತ್ತೆ ಎಂದು ಸಮಾಧಾನ ಹೇಳಿದ ಮೇಲೆ ತನ್ನನ್ನು ತಾನು ಸುಧಾರಿಸಿಕೊಂಡಳು. ಹೀಗೆ ದಿಕ್ಕು ಕೆಟ್ಟವರು ಛತ್ರಕ್ಕೆ ಬರುತ್ತಿದ್ದುದು ವ್ಯವಸ್ಥಾಪಕರಿಗೆ ಸಾಮಾನ್ಯ ಸಂಗತಿಯಾಗಿತ್ತು. ಅವಳು ಎರಡು ದಿನ ತನ್ನ ಬಗೆಗೆ ಏನು ಹೇಳಲಿಲ್ಲ, ವ್ಯವಸ್ಥಾಪಕರು ಕೇಳಲಿಲ್ಲ. ಅವರು ಕೊಟ್ಟ ಅಕ್ಕಿ ಪಡೆಗಳಲ್ಲಿ ಒಪ್ಪತ್ತು ಬೇಯಿಸಿಕೊಂಡು ಊಟ ಮಾಡುತ್ತಿದ್ದಳು. ಅದನ್ನು ಬಿಟ್ಟರೆ ತನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಏನಾದರೂ ಅಪಾಯವಾಗುತ್ತೆ ಎನ್ನುವ ಅರಿವು ಸದಾ ಇತ್ತು. ಮೂರನೇ ದಿನ ವ್ಯವಸ್ಥಾಪಕರು ಸಂಸಾರ ಸಮೇತ ವಾಸವಾಗಿದ್ದ ಭಾಗಕ್ಕೆ ಅವಳೇ ಹೋಗಿ ನನ್ನನ್ನ ನಿಮ್ಮಗಳು ಅಂತ ತಿಳ್ಕೊಳ್ಳಿ, ಈ ಊರಿನಲ್ಲಿ ಜೀವನೋಪಾಯಕ್ಕೆ ಏನಾದರೂ ಒಂದು ದಾರಿ ಹೇಳ್ಕೊಡಿ ಎಂದು ಕೇಳಿದಾಗ ಅವರು, ಹೆಂಡತಿ ಯಾವೂರ್ ತಾಯಿ ನಿಮ್ದು ಎಂದು ಕೇಳಿದರು. ನಂದು ದೂರ ದೇಶ ಬ್ಯಾಂಗ್ಳೂರ್ ಕಡೆ. ಈ ಊರಿನಲ್ಲಿ ಜೀವನಕ್ಕೇನು ಕಷ್ಟವಿಲ್ಲಮ್ಮ, ನೀವು ಹೇಗೂ ಬ್ರಾಹ್ಮಣರು, ಪ್ಯಾಟಿ ಬೀದಿಲಿ ನಮ್ಮ ಜಾತಿ ಶೆಟ್ಟರ ಮನೆಯಲ್ಲಿ ಬೆಳಿಗ್ಗೆ ಹೊತ್ತು ನಿತ್ಯ ಯಾತ್ರೆ ಮಾಡಿದ್ರು ಎರಡು ಸೇರು ಅಕ್ಕಿ ಬರುತ್ತೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಕೂತ್ಕೊಂಡು ದಿನಕ್ಕೆ 100 ಮುತ್ತುಗದ ಎಲೆ ಹತ್ತಿಸಿದ್ರೆ ಮೂರಾಣೆ ಸಿಕ್ಕುತ್ತೆ, ಎಲೆ ಹತ್ತಿಸ್ತೀನಿ, ನಿತ್ಯ ಯಾತ್ರೆ ಮಾಡೋದ್ ಬ್ಯಾಡ ಎಂದು ಅವಳು ಕಣ್ಣೀರನ್ನು ತಂದುಕೊಂಡಾಗ ವ್ಯವಸ್ಥಾಪಕರೇ ಹೆಂಡತಿಯ ಕಡೆಗೆ ತಿರುಗಿ, ದೊಡ್ಡದಾಗಿ ಬದುಕಿದ ತಾಯಿ ಅಂತ ಕಾಣುತ್ತೆ, ಮುಖದ ಕಳೆ ನೋಡಿದ್ರೆ ಗೊತ್ತಾಗಲ್ವಿ ಎಂದು ವೆಂಕಮ್ಮನಿಗೆ ಹೇಳಿದರು. ನಿಮಗೆ ಇಷ್ಟವಿಲ್ಲ ಅಂದ್ರೆ ಅದು ಮಾಡ್ಬ್ಯಾಡಿ, ನಿಮ್ ಜಾತಿಯವರು ಹಚ್ಚೋ ಹಾಗೆ ಎಲೆ ಹಚ್ಚೋಕು ಯಾರಿಗೂ ಬರಲ್ಲ, ನೀವು ಬ್ಯಾಗ ಬ್ಯಾಗ ಹಚ್ಚಿದ್ರೆ ದಿನಕ್ಕೆ 200 ಎಲೆ ಹಚ್ಚಬಹುದು, ಆರಾಣೆ ಆಯ್ತು, ನೀವು ತಿಂದು ಮಿಕ್ಕು ಮುಂದೆ ಮಗುನು ಸುಖವಾಗಿ ಸಾಕಬಹುದು, ಈಗ ಹೇಗೂ ಮುತ್ತಗದ ಎಲೆ ಕಾಲ, ಬೇಕಾದ್ರೆ ನಾನು ಯಾರಿಗಾದ್ರೂ ಹೇಳಿ ಒಂದ್ 5-6 ಗಾಡಿ ತರಿಸಿ ಹಾಕಿಸ್ತೀನಿ, ಪೋಣಿಸಿ ಸರ ಮಾಡಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಸಾಕು, ಆದ್ರೆ ನಿಮ್ಗೆ ವಾಸಕ್ಕೆ ಏನಾದ್ರೂ ಮಾಡ್ಬೇಕು, ಇಲ್ಲೇ ಛತ್ರದಲ್ಲಿ ಇರೋಕೆ ಆಗಲ್ವ ಶೆಟ್ರೆ, ಛತ್ರದಲ್ಲಿ 8 ದಿನಕ್ಕಿಂತ ಹೆಚ್ಚು ಇರ್ಕೂಡ್ದು ಅಂತ ಕಾನೂನ್ ಇದೆ, ನಮ್ ಶೆಟ್ರು ಊರ್ನಾಗಿಲ್ಲ, ಮಗನ ಮದುವೆಗೆ ಹಿಂದೂಪುರಕ್ಕೆ ಹೋಗಿದ್ದಾರೆ, ನಾಳೆ ಬೆಳಿಗ್ಗೆ ಬರ್ತಾರೆ, ಆಗ ಕೇಳಿದ್ರೆ ಏನಾದ್ರು ಮಾಡಿಕೊಡ್ತಾರೆ, ಅವ್ರು ತುಂಬಾ ದೊಡ್ಡ ಮನುಷ್ಯರು, ನೀವು ಯೋಚನೆ ಮಾಡಬೇಡಿ. ಮರುದಿನದ ಛತ್ರದ ಶೆಟ್ರು ಮಗನ ಮದುವೆ ಮುಗಿಸಿಕೊಂಡು ಮದುವೆ ಮಾಡಿಕೊಂಡು ಊರಿಗೆ ಬಂದ ಮೇಲೆ ಬ್ರಾಹ್ಮಣರ ಮುತ್ತೈದೆ ಎಂದು ವೆಂಕಮ್ಮನಿಗೆ ಒಂದು ಸೀರೆ ರವಿಕೆ ಕಣ ಸಿಕ್ಕಿದವು. ಛತ್ರದ ಪಕ್ಕದಲ್ಲೇ ಇದ್ದ ಒಂದು ಸಣ್ಣ ಹಳೆಯ ಮನೆಯನ್ನು ಅವಳಿಗೆ ಬಾಡಿಗೆ ಕೊಡಿಸಿದರು, ತಿಂಗಳಿಗೆ 8 ಆಣೆ. ಮುತ್ತುಗದ ಎಲೆ ತುಂಬಿಕೊಳ್ಳಲು ಆ ಮನೆಯಲ್ಲಿ ಬೇಕಾದಷ್ಟು ಜಾಗವಿತ್ತು. ವ್ಯವಸ್ಥಾಪಕರ ಹೆಂಡತಿ ರಾಮಲಕ್ಷ್ಮಮ್ಮನ ಸಹಾಯದಿಂದ ವೆಂಕಮ್ಮನಿಗೆ ಸುಖವಾಗಿ ಹೆರಿಗೆಯಾಗಿ ಗಂಡು ಮಗು ಹುಟ್ಟಿತು. ನಿತ್ಯ ಯಾತ್ರೆಯ ಬ್ರಾಹ್ಮಣ ಕಿಟ್ಟಯ್ಯನವರ ಹೆಂಡತಿ ರುಕ್ಕಮ್ಮ ದಿನವೂ ಬಂದು ಬಾಣಂತಿಗೆ ನೀರು ಹಾಕಿ ಅನ್ನ ಮಾಡಿ ಬಡಿಸಿ ಹೋಗುತ್ತಿದ್ದರು. ಹಿರಿಯ ಮಗನಿಗೆ ಅಜ್ಜನ ಹೆಸರೇ ಅಂತ ಇಟ್ಟಾಗಿದೆ, ಇವನಿಗೆ ಅನಂತ ಅಂತ ಹೆಸರಿಟ್ರೆ ಎಂದು ಯೋಚಿಸಿ ವೆಂಕಮ್ಮ ಮೂರನೆಯ ತಿಂಗಳು ಕಳೆದ ಮೇಲೆ ಮಗುವನ್ನು ಒಂದು ದಿನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅದನ್ನು ಅನಂತ ಅಂತ ಕೂಗಿದಳು. ಮನಸ್ಸು ದಿನ ದಿನಕ್ಕೆ ಸಮಾಧಾನಕ್ಕೆ ಬಂದು ತನ್ನ ಹೊಸ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದರು. ಊರಿನಲ್ಲಿದ್ದ ಮಾವನ ಜೈಲಿನಲ್ಲಿದ್ದ ಗಂಡನ ಯೋಚನೆ ಸದಾ ಕಾಡುತ್ತಿತ್ತು. ಎಷ್ಟು ಕೆಟ್ಟೋನಾದ್ರೂ ಅವನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೋನೆ, ಇಷ್ಟು ಹೊತ್ತಿಗೆ ಅವನಿಗೂ ಮದುವೆ ಆಗಿರ್ಬೋದು, ಆ ಲಾಯರ್ ಹುಡುಗಿಗೆ ಎಷ್ಟು ವರ್ಷವೋ, ಅವಳೇನು ಮುದುಕರನ್ನು ಸರಿಯಾಗಿ ನಿಗಾ ನೋಡ್ಕೋತಾಳೋ ಇಲ್ವೋ, ಹೊಟ್ಟೆಯಲ್ಲಿ ಏನಾದ್ರೂ ಮಕ್ಕಳು ಆಗಿವೆಯೋ ಇಲ್ವೋ, ಅವನ ಹೆಂಡತಿ ಜೊತೆ ಊರ್ನಲ್ಲೇ ಇದ್ದಾನೋ ಅಥವಾ ಸರ್ಕಾರಿ ಚಾಕರಿ ಮಾಡ್ಕೊಂಡು ಬ್ಯಾರೆ ಯಾವುದಾದ್ರೂ ಊರಲ್ಲಿ ಇರ್ತಾನೋ ಎಂದು ಮೊದಲಾಗಿ ಮನಸ್ಸು ಸದಾ ಯೋಚಿಸುತ್ತಲೇ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಜೈಲಿನಲ್ಲಿ ಕಷ್ಟಪಡುತ್ತಿರುವ ಗಂಡನ ಯೋಚನೆ ಯಾವಾಗಲೂ ಕಾಡುತ್ತಿತ್ತು. ತಾನು ಈಗ ದಿಕ್ಕು ದಿಶೆ ಇಲ್ಲದವಳಂತೆ ಈ ಛತ್ರದಲ್ಲಿ ವಾಸ ಮಾಡಿಕೊಂಡು ಮುತ್ತುಗದ ಎಲೆ ಹಚ್ಚಿಸಿ ಈ ಮಗುವನ್ನು ಸಾಕುತ್ತಿರುವ ದುಃಖವು ಗಂಡನು ಜೈಲಿನಲ್ಲಿ ಕಷ್ಟಪಡುತ್ತಿರುವುದರ ಮುಂದೆ ಅಲ್ಪವಾಗಿ ಕಾಣುತ್ತಿತ್ತು. ಅವರೇ ಅಷ್ಟು ಕಷ್ಟಪಡ್ತಿರ್ಬೇಕಾದ್ರೆ ನಂದಿನ್ನೇನು ಅಂತ ಯೋಚಿಸಿ ಅವಳು ತನ್ನ ಸ್ಥಿತಿಯ ದುರ್ದರತೆಯನ್ನ ನುಂಗಿಕೊಳ್ಳುತ್ತಿದ್ದಳು. ಮಗುವಿಗೆ 2 ವರ್ಷವಾಗಿತ್ತು, ಅದೀಗ ಚೆನ್ನಾಗಿ ಮಾತನಾಡುತ್ತಿತ್ತು. ಒಂದು ದಿನ ರಾತ್ರಿ ಅವಳು ಛತ್ರ ವ್ಯವಸ್ಥಾಪಕ ಸಂಜೀವ ಶೆಟ್ಟರ ಮನೆಯಲ್ಲಿ ಕೂತು ಗಂಡ ಹೆಂಡತಿ ಇಬ್ಬರನ್ನು ಹೇಳಿದಳು, ನಿಮ್ಮಿಂದ ಒಂದು ದೊಡ್ಡ ಸಹಾಯವಾಗಬೇಕು, ನೀವು ಅದನ್ನ ಯಾರಿಗೂ ಹೇಳಲ್ಲ ಅಂತ ದೇವರ ಮೇಲೆ ಆಣೆ ಇಟ್ಟರೆ ನಾನು ಹೇಳ್ತೀನಿ, ಹಿಂಗಂದೆ ಅಂತ ಏನು ತಿಳ್ಕಬೇಡಿ. ಯಾಕೆ ಹಿಂಗಂತೀರಿ ನಂಜಮ್ಮ, ವೆಂಕಮ್ಮ ತನ್ನ ಹೆಸರನ್ನ ನಂಜಮ್ಮ ಅಂತ ಹೇಳ್ಕೊಂಡಿದ್ದಳು. ಕನ್ಯಕಾ ಪರಮೇಶ್ವರಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಅದೇನಿದ್ರು ಹೇಳಿ ಎಂದು ಸಂಜೀವ ಶೆಟ್ಟರು ಹೇಳಿದ ಮೇಲೆ ಅವಳು, ಇಷ್ಟು ದಿನ ನಾನು ನಿಮ್ಗೆ ನಿಜವಾದ ಸಮಾಚಾರ ಹೇಳಿರ್ಲಿಲ್ಲ ಅಂತ ಪ್ರಾರಂಭಿಸಿ ತನ್ಮನೆ ಊರು ಮದುವೆ ಗಂಡನ ಮರಣ ಮತ್ತೆ ಅವರು ಬಂದದ್ದು ಕೋರ್ಟು ಗಂಡನ ಜೈಲು ಅತ್ತೆ ಸಾವು ಮೊದಲಾಗಿ ಎಲ್ಲವನ್ನು ವಿವರಿಸಿದಳು. ಸಂಜೀವ ಶೆಟ್ಟರು ಹೆಂಡತಿಗೆ, ನೋಡಿದ್ಯೇನೆ ನಮ್ಗೆ ಮಕ್ಕಳಿಲ್ಲ ಅಂತ ಕೊರತ್ತಿಯಲ್ಲ, ಮಗನ ಕೆಲಸ ಹೆತ್ತ ಅಪ್ಪನ ವಿರೋಧ ಹೆತ್ತ ತಾಯಿನೇ ಹೀಗಿನ್ನೂ ಬುದ್ಧಿ, ಕಲಿಯುಗ ಅಲ್ವೇ ಇದು ಎಂದು ಹೇಳಿದರು. ವೆಂಕಮ್ಮ ಶೆಟ್ರೆ ಒಂದಿನ ನೀವು ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬರ್ಬೇಕು, ಮಗುನು ಕರ್ಕೊಂಡ್ ಬರ್ತೀನಿ, ಅವ್ರನ್ನ ಕಣ್ಣಲ್ಲಿ ಒಂದ್ಸರ್ತಿ ನೋಡಿ ನಾನು ಇಲ್ಲಿದ್ದೀನಿ, ನಿಮ್ ಬಿಡುಗಡೆ ಆದ ತಕ್ಷಣ ಬನ್ನಿ, ನಮ್ ಜೀವನಕ್ಕೆ ಏನು ಕಷ್ಟವಿಲ್ಲ ಅಂತ ಹೇಳಿ ಮಗುನು ತೋರಿಸ್ಕೊಂಡ್ ಬರ್ಬೇಕು, ಇಷ್ಟೊತ್ತಿಗೆ ಅವರಿಗೂ ಬುದ್ಧಿ ಬದಲಾಯಿಸಿರ್ಬೋದು, ಈಗ ಮಗುನ ಜೊತೆ ಹೋದ್ರೆ ಖಂಡಿತ ನಮ್ಮನ್ನ ನೋಡಕ್ ಬರ್ತಾರೆ, ಮಗು ಬಂದಿದೆ ಅಂದ್ರೆ ಯಾರಿಗ ತಾನೇ ಮನ್ಸ್ ತಡೆಯುತ್ತೆ, ನನ್ನ ಹತ್ರ ರೈಲ್ ಚಾರ್ಜ್ಗೆ ದುಡ್ಡಿದೆ, ಎಲೆ ಹತ್ತಿಸಿದ ದುಡ್ಡಲ್ಲೇ ಉಳಿಸ್ಕೊಂಡು ರಾಮಮ್ಮನವ್ರ ಕೈಲೇ 60 ರೂಪಾಯಿ ಕಟ್ಕೊಂಡಿದೀನಿ, ನಮ್ಮಿಬ್ಬರಿಗೂ ರೈಲ್ಗೆ ಸಾಕಾಗುತ್ತೆ ಅಲ್ವಾ,
ಅರವತ್ತು ರೂಪಾಯಿ ಹಾಕ್ಬೇಕು. ಇಲ್ಲಿಂದ ಮೈಸೂರಿಗೆ 12 ಅಣೆ, ಅಲ್ಲಿಂದ ಬೆಂಗಳೂರಿಗೆ ಏನು ಒಂದು ಕಾಲು ತಗೋಬಹುದು. ಒಟ್ಟಿನಲ್ಲಿ 8 ರೂಪಾಯಿ ಆದ್ರೆ ರೈಲ್ಗೆ ಸಾಕು. ಮೇಲೆ ಖರ್ಚಿಗೆ 1-2 ರೂಪಾಯಿ, 10 ರೂಪಾಯಿ ತಗೊಂಡ್ರೆ ಆಯ್ತು. ಹಾಗಾದ್ರೆ 60 ತಗೊಂಡಿರ್ತೀನಿ, ನಮ್ ಚಾರ್ಜಿಗೆ ಆಗಿ ಮಿಕ್ಕುದನ್ನ ಅಲ್ಲಿ ಅವ್ರ ಕೈಗೆ ಕೊಟ್ಟು ಬರೋಣ. ಜೈಲಿನಲ್ಲಿ ಅವರಿಗೆ ಸರಿಯಾಗಿ ಊಟ ಹಾಕ್ತಾರೋ ಇಲ್ವೋ, ಇಲ್ಲದೆ ಇದ್ರೆ ನಾವೊಂದು ಪಂಚೆ ಅಂಗಿ ಹೊಲ್ಸ್ಕೊಂಡು ಹೋಗೋಣವೆ. ನಾವು ತಗೊಂಡು ಹೋಗೋ ಬಟ್ಟೆನ ಅವ್ರು ತಗೋಕೂಡ್ದು ಅಂತ ಜೈಲಲ್ಲಿ ಕಾನೂನು ಇರ್ತದೆ. ದುಡ್ಡು ಕೊಟ್ರೆ ಇಸ್ಕೋತಾರೋ ನಾನು ಕಾಣೆ, ಇಷ್ಟಕ್ಕೂ ಅಲ್ಲಿ ತರ್ಸ್ಕೊಳಕ್ಕೆ ಏನ್ ತರ್ಸ್ ಸಿಕ್ಕತ್ತೆ? ಪೊಲೀಸ್ನವ್ರಿಗೆ ಏನಾದ್ರೂ ಲಂಚ ಗಿಂಚ ಕೊಟ್ರೆ ಹೋಟ್ಲಿಂದ ದ್ವಾಸೆ ಗೀಸೆ ತರ್ಸ್ಕೋಬಹುದು ಏನೋ, ನಂಗೆ ಸರಿಯಾಗಿ ಗೊತ್ತಿಲ್ಲ. ಹೇಗಾದ್ರೂ ಆಗ್ಲಿ ದುಡ್ಡು ತಗೊಂಡಿರಿ, ಬರೋ ಸೋಮವಾರ ಕಳ್ಕೊಂಡು ಒಂದಿನ ಹೋಗಿ ಬರೋಣ. ಬೆಂಗಳೂರಿಗೆ ಹೋಗಿ ಜೈಲಿನ ಸೂಪರಿಂಟೆಂಟ್ ಅನ್ನು ಬೇಡಿ ಹೇಳಿ ಕಳಿಸಿದಾಗ ಸೂಪರಿಂಟ್ರು ಅಪ್ಪಡೇನೂ ಕೊಟ್ರು. ಆದ್ರೆ ಇವರನ್ನು ನೋಡಲು ಕೈದಿಯೇ ಒಪ್ಪಲಿಲ್ಲ. ಸೂಪರಿಂಟ್ರೆ ಇವರನ್ನು ತಮ್ಮ ಆಫೀಸ್ಗೆ ಕರೆಸ್ಕೊಂಡ್ರು. ಈಗ 3 ವರ್ಷದ ಸುಮಾರಿನಲ್ಲಿ ತಾನು ಮಾವನೊಡನಿಗೆ ಇಲ್ಲಿಗೆ ಬಂದಿದ್ದ ನೆನಪಾಗಿ ವೆಂಕಮ್ಮ ಒಂದು ಸಲ 10 ಕಣ್ಣೀರನ್ನು ಒರೆಸಿಕೊಂಡಳು. ಸೂಪರಿಂಟ್ರು ಹೇಳಿದ್ರು, ನೋಡಿ ಅಮ್ಮ, ನಾನು ಇಲ್ಲಿಗೆ ಬಂದು 6 ತಿಂಗಳಾಯ್ತು. ನನಗಿಂತ ಮೊದಲು ಇದ್ದ ಸೂಪರಿಂಟ್ರು ಈ ಕೈದಿ ವಿಷಯದಲ್ಲಿ ಎಲ್ಲಾನು ಹೇಳಿ ಹೋಗಿದ್ದಾರೆ. ನೀವು ನಿಮ್ಮ ಮಾವನವರು ಹಿಂದೆ ಒಂದ್ಸಲ ಬಂದಿದ್ದು ಅಪೀಲ್ ಹಾಕೋಕೆ ಹೇಳಿದ್ದು ಎಲ್ಲ ನನಗೆ ಗೊತ್ತಿದೆ. ಅಪೀಲಿನ ಕಾಗದಕ್ಕೆ ಅವನು ರುಜು ಹಾಕೋಲ್ಲ ಅಂದದ್ದನ್ನು ಹಿಂದಿನ ಸೂಪರಿಂಟ್ರು ನನ್ಗೆ ಹೇಳಿದ್ರು. ಅವನು ಮನಸ್ಸು ಬದಲಾಯಿಸಿದ್ರೆ ಇರ್ಲಿ ಅಂತ ನನ್ನ ಕೈಲಿ ಅಪೀಲಿನ ಕಾಗದಾನು ಕೊಟ್ಟು ಹೋಗಿದ್ದಾರೆ. ಆದ್ರೆ ಅವನು ಮನಸ್ಸು ಬದಲಾಯಿಸೋದೇ ಇಲ್ಲ ಅಂತ ನನಗನ್ನಿಸುತ್ತೆ. ಜೈಲಿನ ಕಠಿಣ ಕೆಲಸಗಳನ್ನು ಅವನು ತಪ್ಪದೆ ಮಾಡೋದು ಮಾತ್ರ ಅಲ್ಲ, ದಿನ ರಾತ್ರಿ ಹೊತ್ತು ನಿದ್ದೆ ಮಾಡೋದೇ ಇಲ್ಲ. ಅವನಿಗೆ ಅಂತ ಇರೋ ಸೆಲ್ನಲ್ಲಿ ಪದ್ಮಾಸನ ಹಾಕೊಂಡು ಕೂತು ಏನೋ ಧ್ಯಾನ ಮಾಡ್ತಿರ್ತಾನಂತೆ. ಅದು ತಪಸ್ಸೆ ಅಂತ ವಾಚ್ ಗಾರ್ಡ್ ನಮ್ಗೆ ರಿಪೋರ್ಟ್ ಮಾಡ್ತಾನೆ, ನೋಡೋಣ. ಅಂತೂ ನಾನು ಒಂದು ರಾತ್ರಿ ಶಬ್ದವಾಗದ ಹಾಗೆ ರೀತಿ ಹೋಗಿ ಬಾಗಿಲಿನ ಬಾರ್ನಿಂದ ನೋಡ್ಕೊಂಡು ಬಂದೆ. ಅದು ನಿಜ, ನಡತೆಯಂತೂ ಅಷ್ಟು ಚೆನ್ನಾಗಿದೆ. ನಾವೇ ಹೆಚ್ಚು ಕೆಲಸ ಹೇಳಲ್ಲ, ನೀನೇನ್ ಮಾಡ್ಬೇಡ, ಬೇಕಾದ್ರೆ ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ಕೊಂಡಿರು ಅಂತ ನಾನು ಒಂದಿನ ಹೇಳಿದೆ. ನಾನು ಧ್ಯಾನ ಮಾಡ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು ಸರ್ ಅಂತ ಕೇಳ್ದ. ತನ್ನ ತಪಸ್ಸು ಯಾರಿಗೂ ಗೊತ್ತಾಗಕೂಡುದು ಅಂತ ಅವನ ಇರಾದೆ ಇರೋ ಹಾಗೆ ಕಾಣುತ್ತೆ. ನಾವು ಬೇಡ ಅಂದ್ರೂ ಅವನೇ ಕಠಿಣ ಶಿಕ್ಷೆ ನೇಮಕವಾಗಿರೋ ಎಲ್ಲ ಕೆಲಸನೂ ಮಾಡ್ತಾನೆ. ತಾನು ನಿಂತ್ಕೊಂಡಿರೋ ಜಾಗದಲ್ಲಿಯೇ ಕೈ ಮುಗಿದು ವೆಂಕಮ್ಮ ಹೇಳಿದ್ರು, ನೀವಾದ್ರೂ ಹೇಳಿ ಕರೆಸಿ ಸ್ವಾಮಿಯವರೇ, ನಾನು ಒಂದೇ ಒಂದ್ ನಿಮಿಷ ಅವ್ರ ಕೈಲಿ ಮಾತಾಡಿ ಹೋಗ್ತೀನಿ, ಇಲ್ಲೇ ಇರಿ ಎಂದು ಹೇಳಿ ಸೂಪರಿಂಟ್ರು ಆ ಕೋಣೆಯಿಂದ ಹೊರಗೆ ಹೋದರು. ಇನ್ನು ದೊಡ್ಡ ಸಾಹೇಬ್ರೆ ಹೋದ್ಮೇಲೆ ಖಂಡಿತ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ ಎಂದು ವೆಂಕಮ್ಮನಿಗೆ ಭರವಸೆ ಆಯ್ತು. ಈಗ ಅವ್ರು ಹೇಗಿರ್ತಾರೋ, ರಾತ್ರಿ ಹೊತ್ತು ನಿದ್ದೆ ಇಲ್ಲದೆ ದೇವ್ರ ಧ್ಯಾನ ಮಾಡ್ತಾರಂತೆ. ಆ ಒಲೆ ಹುಡುಗಿ ಜೊತೆ ಹೋದದ್ದು ತಪ್ಪು ಅಂತ ಆಗ ಮಾಡ್ತಾರೋ ಏನೋ, ಅದದ್ದಾಯ್ತು, ಅದು ತಪ್ಪು ಅಂತ ಯಾರು ಹೇಳಿದ್ರು? ಗಂಡಸರು ಅಂದ್ರೆ ಇಂಥದ್ದೆಲ್ಲ ಆಗುತ್ತೆ ಹೋಗುತ್ತೆ. ಹಗಲು ಇಷ್ಟೊಂದು ಕೆಲ್ಸ, ರಾತ್ರಿ ನಿದ್ದೆ ಇಲ್ಲ, ಶರೀರದ ಗತಿ ಏನಾಗಣ, ಒಂದಿಷ್ಟು ಎಣ್ಣೆ ನೀರು ಕೂಡ ಇಲ್ಲ. ಈಗ ಅವರು ನೆವೆದು ಹೋಗಿರ್ಬೋದು, ಮುಖದ ಮೂಳೆ ಎಲ್ಲ ಕಾಣ್ತಾ ಇರ್ಬೋದು ಎಂದು ಅವಳು ಯೋಚಿಸುತ್ತಿರುವಾಗ ಮಗು ಅನಂತನಿಗೆ ಬೇಸರವಾಗಿದ್ದು ಅವಳು ಅಳಲು ಪ್ರಾರಂಭಿಸಿತು. ಅದನ್ನು ಎತ್ತಿಕೊಂಡು ಅಲುಗಾಡಿಸಿ, ಈಗ ಅಣ್ಣ ಬರ್ತಾರೆ ಮಗು, ನೀನು ಅವ್ರ ಹತ್ರಕ್ಕೆ ಹೋಗಲ್ವೇ ಎಂದು ಕೇಳಿದಳು. ಮಗು, ಯಾವಣ್ಣ ಎಂದು ಕೇಳಿದಾಗ ಹತ್ತಿರವೇ ಇದ್ದ ಸಂಜೀವ ಶೆಟ್ಟರು, ಪಾಪ ಅವನು ನೋಡೇ ಇಲ್ಲ, ಇವತ್ತು ಒಂದು ದಿನ ನೋಡ್ಲಿ, ಮತ್ ಮರೆಯೋದೇ ಇಲ್ಲ ಎಂದು ಹೇಳಿ ಅವನನ್ನು ತಾವು ಕರೆದು ಎತ್ತಿಕೊಂಡರು. ಅಷ್ಟರಲ್ಲಿ ಸೂಪರಿಂಟ್ರು ಒಳಗೆ ಬಂದರು. ಎದೆಯಲ್ಲಿ ಹೆಚ್ಚಾದ ಬಡಿತದೊಡನೆ ವೆಂಕಮ್ಮ ಅವರ ಮುಖವನ್ನು ನೋಡಿದಳು. ತಮ್ಮ ಕುರ್ಚಿಯ ಮೇಲೆ ಕುಳಿತು ಅವರು ಒಂದು ಸಲ ತಲೆಯನ್ನು ಅಲ್ಲಾಡಿಸಿ ಹೇಳಿದರು, ಅವನು ಬ್ಯಾಡ ಅಂದ್ಬಿಟ್ಟ, ನಾನು ಎಷ್ಟೋ ಹೇಳಿದೆ, ಮಗು ಬಂದಿರೋ ಸಂಗತಿನೂ ಹೇಳಿ ಒಂದೇ ಒಂದ್ ನಿಮಿಷ ಬಾ ಅಂದೆ. ಇಲ್ಲ ಅಂದ. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂದೆ. ಸಾರ್, ನಿಮ್ ಜೈಲಿನ ಕಾನೂನಿಗೆ ವಿರೋಧವಾಗಿ ನಾನು ಒಂದಿನವೂ ನಡೆದಿಲ್ಲ, ನನ್ನ ಹೆಚ್ಚೆಗೆ ವಿರೋಧವಾಗಿ ನೀವ್ಯಾಕೆ ಹಠ ಮಾಡ್ಬೇಕು ಅಂತ ನೇರವಾಗಿ ನನ್ನನ್ನೇ ಕೇಳ್ಬಿಟ್ಟ. ನೋಡಿ ಅಮ್ಮ, ಈ ಜೈಲಿಗೆ ದಣಿ ನಾನು, ಯಾವ ಕೈದಿಗೆ ಬೇಕಾದರೂ ಕಡಿಮೆ ಶಿಕ್ಷೆ ಮಾಡಿಸಬಲ್ಲೆ, ಬೇಕಾದ್ರೆ ಶಿಫಾರಸು ಮಾಡಿ ಶಿಕ್ಷೆ ಕಡಿಮೆ ಮಾಡಿಸಬಲ್ಲೆ, ಶಿಕ್ಷೆ ಮಾಡಿಸಬಲ್ಲೆ, ಅಥವಾ ಇನ್ನೂ ಹೆಚ್ಚು ಕಠಿಣ ಶಿಕ್ಷೆ ಕೊಡಬಲ್ಲೆ. ಆದ್ರೆ ನಿಮ್ಮ ಯಜಮಾನರು ನನ್ನ ಮುಖನೇ ನೋಡ್ತಾ ಹಾಗೆ ಹೇಳಿದಾಗ ನನಗೆ ಒಂಥರ ಆಗಿ ಮುಖ ಬೆವತಾಗ ಆಗ್ಬಿಡ್ತು. ಅವರ ಇಚ್ಛೆಗೆ ವಿರೋಧವಾಗಿ ನಾವು ಹೋಗ್ಬಾರ್ದು ಅಂತ ಆ ಕ್ಷಣವೇ ನನಗೂ ಅನ್ನಿಸ್ತು. ನಾನು ಹೇಳ್ತೀನಿ, ನೀವು ಸುಮ್ಮನೆ ಊರಿಗೆ ಹೋಗಿ, ನನ್ಗನ್ಸುತ್ತೆ ಅವ್ರ ಶಿಕ್ಷೆ ಅವಧಿ ಮುಗಿದ ಮೇಲೆ ಅವರೇ ನೇರವಾಗಿ ನಿಮ್ಮ ಹತ್ರಕ್ಕೆ ಬರ್ತಾರೆ. ನಾನೀಗ ಊರಿನಲ್ಲಿ ಇಲ್ಲ ಸ್ವಾಮಿ, ಹೊಳೆ ನರಸೀಪುರದಲ್ಲಿದ್ದೀನಿ. ನೀವಿರೋ ವಿಳಾಸ ಕೊಟ್ಟು ಹೋಗಿ, ಬಿಡುಗಡೆ ಆಗುವಾಗ ಅವರಿಗೆ ಅದನ್ನ ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ, ಅಥವಾ ಮಧ್ಯದಲ್ಲೇ ಒಂದಿನ ಅವರಿಗೆ ಅದನ್ನ ಹೇಳ್ತೀನಿ. ವೆಂಕಮ್ಮ ತಾನಿರುವ ಸ್ಥಳವನ್ನು ಹೇಳಿದ್ದಲ್ಲದೆ ತಾನು ಊರು ಬಿಟ್ಟು ಅಲ್ಲಿಗೆ ಹೋದ ಸಂದರ್ಭವನ್ನು ವಿವರಿಸಿದಳು. ನಂತರ ತಾನು ಬೇರೆಯಾಗಿ ತಂದಿದ್ದ 50 ಬೆಳ್ಳಿ ರೂಪಾಯಿ ಗಂಟನ್ನು ಸೂಪರಿಂಟರ್ ಮೇಜಿನ ಮೇಲಿಟ್ಟು, ಅವರಿಗೆ ಬಟ್ಟೆ ಬೆರೆಗೆ ಬೇಕಾದ್ರೆ ಇರ್ಲಿ, ಇಲ್ದಿದ್ರೆ ಅವರು ಇದ್ರೆ ಅವ್ರು ಏನಾದ್ರೂ ತಿನ್ಬೇಕು ಅಂದ್ರೆ ಇರ್ಲಿ, ಇದ್ರೆ 50 ರೂಪಾಯಿ ಇದೆ, ನಾನು ಮುತ್ತಗದ ಎಲೆ ಹತ್ತಿಸಿ ಸಂಪಾದನೆ ಮಾಡಿದ್ದು, ಜೋಗಿ ಹಳ್ಳಿ ಮನೆಯದು, ಇದರಲ್ಲಿ ಒಂದು ಬಿಡಿಗಾಸು ಇಲ್ಲ, ನೀವು ತಗಾಳಿ ಅಂತ ಹೇಳಿ ಅವ್ರಿಗೆ ಕೊಡಿ. ಒಂದು ಕ್ಷಣ ಸೂಪರಿಂಟರ್ ವೆಂಕಮ್ಮನ ಮುಖವನ್ನು ನೋಡಿದರು. ಮಾತನಾಡಬಾರದ ಮೂಕ ಭಾವವೊಂದು ಅವರನ್ನು ಆವರಿಸಿತೆಂದು ಕಾಣುತ್ತದೆ. ಅದನ್ನು ಸಾವರಿಸಿಕೊಂಡು ಹೇಳಿದರು, ತಾಯಿ ನಿಮ್ಗೆ ಗೊತ್ತಿಲ್ಲ,
ಇಲ್ಲಿ ಜೈಲಿನಲ್ಲಿ ನಾವು ಕೊಡೋ ಊಟನೇ ಅವರು ಪೂರ್ತಿ ಮಾಡೋಲ್ಲ. ಮನ್ಸು ಬಂದ್ರೆ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಈ ದುಡ್ಡಿನಿಂದ ಅವ್ರಿಗೆ ಏನು ಉಪಯೋಗವಿಲ್ಲ. ಇದನ್ನ ನೀವು ತಗೊಂಡು ಹೋಗಿ, ಇನ್ನು ಒಂದಿಷ್ಟು ಗುಡ್ಡೆ ಹಾಕಿ ಇಟ್ಕೊಂಡಿರಿ. ಅವರಿಗೆ ಬಿಡುಗಡೆ ಆಗಿ ಬಂದ್ಮೇಲೆ ಜೀವನಕ್ಕೆ ಬೇಗ ಬೇಕಾಗತ್ತೆ. ಈ ಮಗುನ ವಿದ್ಯಾಭ್ಯಾಸಕ್ಕಾದ್ರೂ ಬೇಕಾಗತ್ತೆ. ಇನ್ನು ಅಲ್ಲಿ ನಿಂತು ಯಾವ ಪ್ರಯೋಜನವೂ ಇಲ್ಲವೆಂದು ತಿಳಿದು ಸಂಜೀವ ಶೆಟ್ಟರು ಹೊರಡೋಣವೆಂದು ವೆಂಕಮ್ಮನಿಗೆ ಸಂಜ್ಞೆ ಮಾಡಿದರು. ಇಬ್ಬರು ನೆಲದ ತನಕ ಬಾಗಿ ಸೂಪರೆಂಟರ್ ನಮಸ್ಕಾರ ಮಾಡಿದ ಮೇಲೆ ಹೊರಗೆ ಹೊರಟು ಬಂದರು. ಆದರೆ ಅವರು ಗೇಟ್ ಅನ್ನು ದಾಟುವ ಮೊದಲೇ ಒಬ್ಬ ಪೊಲೀಸ್ನ ಹಿಂದೆ ಬಂದು, ದೊಡ್ಡ ಸಾಹೇಬರು ಮತ್ತೆ ಕರೀತಿದ್ದಾರೆ, ಬನ್ನಿಮಾ ಎಂದು ಕೂಗಿದ. ಅವರಿಬ್ಬರು ಹಿಂದಿರುಗಿ ಆಫೀಸ್ಗೆ ಒಳಗೆ ಹೋದರು. ಸೂಪರೆಂಟರ್ ತಮ್ಮ ಪರ್ಸಿನಿಂದ ತೆಗೆದು ಸಂಜೀವ ಶೆಟ್ಟರ ಕೈಯಲ್ಲಿದ್ದ ಮಗುವಿನ ಎರಡು ಕೈಗೂ ಒಂದೊಂದು ರೂಪಾಯಿ ಕೊಟ್ಟು, ನೀವು ಯೋಚನೆ ಮಾಡಬೇಡಿ ಅಮ್ಮ, ಈ ಮಗು ತುಂಬಾ ಚೂಟಿಯಾಗಿದೆ, ಓದಿಸಿದರೆ ಮುಂದೆ ದೊಡ್ಡ ಅಧಿಕಾರಿ ಆಗುತ್ತಾನೆ ಎಂದು ಹೇಳಿದರು. ಆಫೀಸಿನಿಂದ ಹೊರಗೆ ಬಂದ ಮೇಲೆ ಅವಳ ಮಗುವನ್ನು ಸಂಜೀವ ಶೆಟ್ಟರಿಂದ ಕರೆದೆತ್ತಿಕೊಂಡು ಬಿಗಿಯಾಗಿ ತಬ್ಬಿ ಹಿಡಿದು ಒಂದು ಸಲ ಕಣ್ಣೀರು ಹಾಕಿದಳು. ಅವರಿಗೆ ಬೆಂಗಳೂರಿನಲ್ಲಿ ಇನ್ನು ಕೆಲಸವಿರಲಿಲ್ಲ. ಒಂದು ಕುದುರೆಯ ಗಾಡಿಗೆ ಎರಡು ಹಣ ಕೊಟ್ಟು ಇಬ್ಬರು ಸ್ಟೇಷನ್ಗೆ ಬಂದರು. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿಗೆ ಕಡೆಗೆ ಹೋಗುವ ರೈಲು ಇತ್ತು. ಟಿಕೆಟ್ ತೆಗೆದುಕೊಂಡು ಗಾಡಿಯಲ್ಲಿ ಕುಳಿತ ಸಂಜೀವ ಶೆಟ್ಟರು ಹೇಳಿದರು, ಮೈಸೂರಿನಲ್ಲಿ ದೊಡ್ಡಪೇಟೆಯಲ್ಲಿ ಪಾಂಡುರಂಗ ಶಾಸ್ತ್ರಿಗಳು ಅಂತ ಇದ್ದಾರೆ, ಕೇಳಿದ್ದೀರಾ? ಇಲ್ಲ. ಯಾಕೆ? ಅವರು ಗಣಪತಿ ಆಹ್ವಾನ ಮಾಡಿಕೊಂಡಿದ್ದಾರಂತೆ. ನಾವು ಮೈಸೂರಿನಲ್ಲಿ ಇಳಿದ್ಮೇಲೆ ಅವರ ಹತ್ತಿರಕ್ಕೆ ಹೋಗಿ ಬರೋಣ. 5 ರೂಪಾಯಿ ಕೊಟ್ರೆ ಪಂಚಲೋಹದ ತಾಯಿತ ಮಾಡಿಕೊಡ್ತಾರೆ, ಅದನ್ನ ಕುತ್ತಿಗೆಗೆ ಕಟ್ಕೊಂಡು ದಿನ ಗಣಪತಿ ಪೂಜೆ ಮಾಡಿದ್ರೆ ನಮ್ಮ ಯಜಮಾನರಿಗೆ ಬುದ್ಧಿ ಖಂಡಿತ ಬದಲಾಯಿಸುತ್ತೆ. ಮನುಷ್ಯ ಹಠ ಎಷ್ಟಿರುತ್ತೆ, ದೇವರು ತಿರುಗಿಸಿದ್ರೆ ಮನುಷ್ಯನ ಬುದ್ಧಿನೇ ತಾನೇ ತಿರುಗುತ್ತೆ. ಅವರು ಬಿಡುಗಡೆ ಮೊದ್ಲೇ ಬರಬಹುದು, ಅಥವಾ ಬಿಡುಗಡೆ ಆದ್ಮೇಲೆ ಸೀದಾ ಹೊಳೆ ನರಸೀಪುರಕ್ಕೆ ಬರ್ತಾರೆ. ಪಾಂಡುರಂಗ ಶಾಸ್ತ್ರಿಗಳ ಮಂತ್ರಶಕ್ತಿ ಆಗಿದೆಯಂತೆ, ನನಗೆ ಚೆನ್ನಾಗಿ ಗೊತ್ತು. ವೆಂಕಮ್ಮನ ಕಿವಿ ಅರಳಿತು. ಹಾಗೆ ಮಾಡೋಣ, ನಡೀರಿ ಎಂದಳು. 11ನೇ ಅಧ್ಯಾಯ. ತಾನು ಊರಿಗೆ ಬಂದ 1 ವರ್ಷದಲ್ಲಿ ಅಚ್ಯುತನಿಗೆ ಜಮೀನಿನ ಜವಾಬ್ದಾರಿಯ ಜೊತೆಗೆ ಮನೆಯ ಕೆಲಸವು ಸಾಕು ಬೇಕಾಗಿ ಹೋಗಿತ್ತು. ಅಚ್ಚಣ್ಣಯ್ಯ ದಿನ ದಿನಕ್ಕೆ ದೇವರ ಪೂಜೆಯ ಕಾಲವನ್ನು ಹೆಚ್ಚು ಮಾಡುತ್ತಿದ್ದರು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ಕುಳಿತರೆ ಮಧ್ಯಾಹ್ನದ ತನಕ ಕೈ ಮುಗಿದು ಕಣ್ಣು ಮುಚ್ಚಿ ಕುಳಿತಿರುತ್ತಿದ್ದರು. ಅಚ್ಯುತ ಅವರಿಗೆ ಒಂದು ದೊಡ್ಡ ಸ್ಲೇಟ್ ಅನ್ನು ತಂದುಕೊಟ್ಟಿದ್ದ. ಕೈ ಸನ್ನೆಯಲ್ಲಿ ತಿಳಿಸಲಾಗದ ವಿಷಯಗಳನ್ನು ಅವರು ಸ್ಲೇಟಿನ ಮೇಲೆ ಬರೆದು ತೋರಿಸುತ್ತಿದ್ದರು. ಅಚ್ಯುತನಿಗೆ ಆಗಲೇ 20 ವರ್ಷ, ಕಾಲೇಜಿಗೆ ಹೋಗದೆ ಇದ್ದರೆ ಮದುವೆಯಾಗಿ 4 ವರ್ಷವಾಗಬೇಕಿತ್ತು. ಅಡಿಗೆ ಮಾಡಿ ಹಾಕುವುದಕ್ಕಾದರೂ ಅವನಿಗೀಗ ಒಂದು ಹೆಣ್ಣು ದಿಕ್ಕು ಬೇಕು. ಮದುವೆ ಮಾಡಿಕೊಳ್ಳಲು ಅಚ್ಚಣ್ಣಯ್ಯ ಸ್ಲೇಟಿನ ಮೇಲೆ ಬರೆದು ಹೇಳುತ್ತಿದ್ದರು, ಮುಂದೆ ನಿಂತು ಮಾಡುವವರು ಯಾರು ಇರಲಿಲ್ಲ. ಅಷ್ಟರಲ್ಲಿ ಬೆಂಗಳೂರಿನ ಲಿಂಗಪ್ಪಯ್ಯನವರಿಂದ ಅಚ್ಚಣ್ಣನಿಗೆ ಒಂದು ಕಾಗದ ಬಂತು. ಜೊತೆಯಲ್ಲಿಯೇ ಸುಬ್ರಹ್ಮಣ್ಯ ಅಚ್ಯುತನಿಗೆ ಬರೆದಿದ್ದ. ಲಿಂಗಪ್ಪಯ್ಯನವರ ಕಾಗದದಲ್ಲಿ, ನನ್ನ ಕುಮಾರಿ ಚೀಸವ್ ಜಾನಕಿಗೆ ಈಗ 12 ವರ್ಷ ನಡೆಯುತ್ತಿದೆ. ನಿಮ್ಮ ಮನೆಯಲ್ಲಿ ಕಷ್ಟ ಸುಖ ಸ್ವಲ್ಪ ಕಳಿಲಿ ಅಂತ ನಾನು ಮೊದಲೇ ಕಾಗದ ಬರಲಿಲ್ಲ. ಚಿರಂಜೀವಿ ಅಚ್ಯುತನ ಜಾತಕವು ಅವಳದು ಕೂಡುತ್ತೆ. ನೀವು ದೊಡ್ಡ ಮನಸ್ಸು ಮಾಡಿ ಕನ್ಯೆಯನ್ನು ತಂದುಕೊಳ್ಳಬೇಕು. ನಿಧಾನ ಮಾಡಿದರೆ ಹುಡುಗಿರು ತುಮತಿ ಆದಾಳೆಂದು ನನಗೆ ಯೋಚನೆಯಾಗಿದೆ ಎಂದು ಬರೆದಿದ್ದರು. ಇಂಗ್ಲಿಷ್ನಲ್ಲಿ ಅಚ್ಯುತನಿಗೆ ಬರೆದ ಕಾಗದದಲ್ಲಿ ಸುಬ್ರಹ್ಮಣ್ಯ, ನನಗೆ MSc ಆಗಿ ಈಗ ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರ್ ನೇಮಿಸಿದ್ದಾರೆ. ಯಾವ ಡಿವಿಷನ್ ಅನ್ನೋದು ಗೊತ್ತಿಲ್ಲ. ನೀನು BSc ಮುಗಿಸಿ MSc ಮಾಡಿದ್ರೆ ಚೆನ್ನಾಗಿತ್ತು. ಆದರೂ ತುಂಬಾ ಆಸ್ತಿವಂತನಾದ ನೀನು ಬೇರೆ ರೀತಿ ಮುಂದೆ ಬರಬಹುದು. ನಾನು ಪೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಬೆಂಗಳೂರಿನಲ್ಲಿ ಸರ್ಕಾರದವ್ರನ್ನ ಕಂಡು ಪ್ರಜಾಪ್ರತಿನಿಧಿ ಅಸೆಂಬ್ಲಿಗೆ ನಿನ್ನನ್ನು ಮೆಂಬರ್ ಅನ್ನಾಗಿ ಮಾಡುವ ಪ್ರಯತ್ನ ಮಾಡ್ತೇನೆ. ನೀನು ಸಹ ಸುತ್ತಮುತ್ತ ಅನುಕೂಲಸ್ಥರ ರೈತರ ಪರಿಚಯ ಮಾಡಿಕೊಂಡಿರು. ಈಗ ಎಲ್ಲೆಲ್ಲಿಯೂ ರಸ್ತೆಗಳ ಕೆಲಸ ಮಾಡಿಸಬೇಕೆಂದು ಸರ್ಕಾರದವರು ಯೋಚನೆ ಮಾಡ್ತಾರೆ. ಹೊಸದಾಗಿ ಮೋಟಾರ್ ಬಸ್ಸು ಸಹ ಬಂದಿದೆ. ನೀನು ಅಸೆಂಬ್ಲಿ ಮೆಂಬರ್ ಆಗಿದ್ರೆ ಹೇಗಾದ್ರೂ ಮಾಡಿ ಅರಸೀಕರೆಯಿಂದ ನಿಮ್ಮೂರನ್ನು ಮಟ್ಟು ಹಾಕುವ ಹಾಗೆ ರಸ್ತೆ ಮಾಡಿಸಬಹುದು. ಬೇಕಾದ್ರೆ ನೀನು ಒಂದು ಕಾರನ್ನು ತಗೋಬಹುದು. ನಾವೆಲ್ಲರೂ ನಿನ್ನನ್ನು ತುಂಬಾ ಜಾಪಿಸ್ಕೊಳ್ತಿದ್ದೇವೆ. ಚಿರಂಜೀವಿ ಜಾನಕಿ ಈಗ ಮೊದಲಿಗಿಂತ ಎತ್ತರವಾಗಿ ಬೆಳೆದಿದ್ದಾಳೆ ಎಂದು ಬರೆದಿದ್ದ. 4-6 ದಿನ ಜಾನಕಿಯನ್ನೇ ಮದುವೆ ಆಗುವ ಮನಸ್ಸು ಅಚ್ಯುತನನ್ನ ಕಾಡುತ್ತಿತ್ತು. ಅಜ್ಜೆಯನ್ನು ಕೇಳಿದರೆ ಅವರು ಸ್ಲೇಟ್ ಮೇಲೆ ನಿನ್ನಿಷ್ಟ ಎಂದು ಬರೆದರು. ಆದರೆ ಅವರು ಆ ಮನೆ ಹಾಳ, ಸೂಳೆ ಮಗ್ನ, ಮಗಳನ್ನ ತಂದ್ರೆ ಮಾಡ್ಕೊಂಡ್ರೆ ಅವನ ಹೊಟ್ಟೆಯಲ್ಲಿ ಮಕ್ಕಳಾಗದೇ ಇರಲಿ ಅಂತ ತನ್ನನ್ನು ಬೈದಿದ್ರು ಎನ್ನುವುದು ಅವನು ಊರಿನ ಜನರಿಂದ ಕೇಳಿದ್ದ. ಜಾನಕಿ ಹಳ್ಳಿ ಸಂಸಾರಕ್ಕೆ ಹೊಂದಿಕೊಳ್ಳುತ್ತಾಳಲ್ಲೋ ಎನ್ನುವ ಯೋಚನೆಯೂ ಅವನಿಗಿತ್ತು. ಅಜ್ಜೆಯನನ್ನು ಒತ್ತಾಯ ಮಾಡಿ ಕೇಳಿದರೆ, ನಿನಗೆ ನೀನು ಯಾವ ಹೆಣ್ಣನ್ನು ಮಾಡಿಕೊಂಡ್ರು ನನ್ನ ಸಂತೋಷ, ನನ್ನ ಕಾಲ ಮುಗಿದು ಬಂದಿದೆ ಎಂದಷ್ಟೇ ಬರೆದು ತೋರಿಸಿದರು. ಜೋಗಿಹಳ್ಳಿಲಿ ಇಬ್ಬರು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದು ಹೆಣ್ಣುಗಳಿದ್ದವು. ಆದರೆ ಇವರ ಮನೆ ಕನ್ಯೆ ಕೊಡಲು ಹಿಂದೆ ಮುಂದೆ ನೋಡಿದರು. ಈ ಇಡೀ ಮನೆಗೆ ಯಾವುದೋ ಒಂದು ಪೀಡೆ ಬೆಳೆದಿದೆ. ಅವರು ಅನುಕೂಲಸ್ಥರು ಅಂತ ನಮ್ಮ ಗುಣ ಕಂಡು ಅಲ್ಲಿಗೆ ಯಾಕೆ ತಳ್ಬೇಕು ಎಂದು ತಮ್ಮ ತಮ್ಮಲ್ಲಿಯೇ ಮಾತಾಡಿಕೊಳ್ಳುತ್ತಿದ್ದರು. ಇಂತಹ ವಿಷಯದಲ್ಲಿ ಸೂಕ್ತ ಸಲಹೆ ಕೊಡಲು ಅಣ್ಣಪ್ಪ ಹಳ್ಳಿಯ ಬ್ಯಾಟ್ರಾಯರೇ ಸರಿ ಎಂದು ಯೋಚಿಸಿ ಅಚ್ಯುತನೇ 8 ಮೈಲಿ ನಡೆದು ಅಲ್ಲಿಗೆ ಹೋದ. ಸಿಟ್ಟು ಬಂದಾಗ ಅಚ್ಯುತನನ್ನು ಬೈಯುತ್ತಿದ್ದರು. ಹಿಂದೆ ಒಂದು ದಿನ ಹೊಡೆದಿದ್ದರು. ಅಚ್ಚಣ್ಣಯ್ಯನ ಮನೆಯು ಚೆನ್ನಾಗಿ ನಡೆಯಬೇಕೆಂದು ಬ್ಯಾಟ್ರಾಯರಿಗೆ ಅಂತಃಕರಣವಿತ್ತು. ಮಾವಯ್ಯ, ವಿಷಯ ಹೀಗಿದೆ, ನಾನು ಏನ್ ಮಾಡಬೇಕು ನೀವೇ ಹೇಳಿ ಎಂದು ಕೇಳಿದ ಅವನಿಗೆ, ಪುಟ್ಟ, ನಿಮ್ಮ ಅಜ್ಜಯ್ಯನ ಶಾಪ ಇದೆ, ಆ ಲಾಯರ್ ಮಗಳು ಬ್ಯಾಡ. ಹಾಗಾದ್ರೆ ನೀವೇ ನಿಮ್ಗೆ ತಿಳಿದಾಕ್ ಮಾಡಿ. ನಿಮ್ಮ ಮನೆಗೆ ಹೆಣ್ ಕೊಡಕ್ಕೆ ಜನ ಹೆದರ್ತಾರೆ, ಇರ್ಲಿ ನಾನು ಏನಾರ ಮಾಡ್ತೀನಿ ಎಂದು ಆಶ್ವಾಸನವಿತ್ತರು. ಅಚ್ಯುತ ಊರಿಗೆ ಹಿಂತಿರುಗಿದ. 15 ದಿನದಲ್ಲಿ ಅಣ್ಣಪ್ಪ ಹಳ್ಳಿಯ ಮಾವಯ್ಯನೇ ಜೋಗಿಹಳ್ಳಿಗೆ ಬಂದರು. ಅಚ್ಯುತನೊಬ್ಬನನ್ನೇ ತೋಟಕ್ಕೆ ಕರೆದುಕೊಂಡು ಹೋಗಿ ಹೇಳಿದ್ರು, ನಿಮ್ಮತ್ತೆ ತವ್ರನ್ನ ಕಡೆದು ಅರಸೀಕೆರೆಯಲ್ಲಿ ಒಂದು ಹೆಣ್ಣಿದೆ, ಪ್ಯಾಟಿ ಮನೆ ವೆಂಕಟದಾಸಪ್ಪನವರು ಅಂತ ನೀನ್ ಕೇಳಿರ್ಬೋದು.
ಇನ್ನು 12 ತುಂಬಿಲ್ಲ, ಆದ್ರೆ ಈಗ ಒಂದು ತಿಂಗಳಲ್ಲಿ ಮೈನರ್ ಬಿಟ್ಟಿದೆ. ಅದ ಹೊರಗೆ ಅದನ್ನ ಯಾರಿಗೂ ಹೇಳದವ್ರು ಮುಚ್ಚಿಟ್ಟಿದ್ದಾರೆ. ಸದ್ಯ ಬ್ಯಾಗ ಮದುವೆ ಮಾಡ್ಬೇಕು ಅಂತ ಆತುರ ಇದೆ. ಮಾವಯ್ಯ ನನ್ಗೆ ಸುಳ್ಳು ಹೇಳ್ದ ಅಂತ ನೀನು ನಾಳೆ ದಿನ ಅನ್ಕೂಡ್ದು ಅಂತ ನಿಜ ಹೇಳ್ತಾ ಇದ್ದೀನಿ. ಏನಂತೀಯ ಮಾವಯ್ಯ? ಹುಡುಗಿ ಮೈ ನಿರ್ದಿದ್ರೆ ಏನ ಅನಾಹುತ ಆಗಿಬಿಡ್ತು? ಹಾಗಂತ ಯಾರೆದ್ರಿಗೂ ಹೇಳ್ಬೇಡ್ಬೇಡ. ನೀನು ಬಂದು ಅಜ್ಜಯ್ಯನ ಜೊತೆ ಹೆಣ್ಣು ನೋಡೋದಿದ್ರೆ ನೋಡು, ಮದುವೆ ನಿಶ್ಚಯ ಮಾಡು. ಮಾಡೋಣ. ಅಚ್ಚುತ ಹೆಣ್ಣು ನೋಡಿದ್ರೆ ಹೋಗಲಿಲ್ಲ. ಮದುವರರು ಪರಸ್ಪರ ನೋಡೋ ಪದ್ಧತಿ ಆಗಿನ ಬಳಕೆಯಲ್ಲಿ ಇರ್ಲಿಲ್ಲ. ವರನ ಕಡೆಯವರಾಗಿ ಬ್ಯಾಟ್ರಾಯರವರೇ ನೋಡಿ ಆಗಿತ್ತು. ಅಚ್ಚಣ್ಣಯ್ಯ ಎಲ್ಲ ಜವಾಬ್ದಾರಿಯನ್ನು ಬ್ಯಾಟ್ರಾಯರಿಗೆ ಬಿಟ್ಟಿದ್ದರು. ಮದುವೆ ನಿಶ್ಚಯವಾಯಿತು. ಮಾವಯ್ಯ ಹೇಳಿದಾಗಿ ಹುಡುಗಿ ಲಕ್ಷಣವಾಗಿದ್ದಳು. ಹೆಸರು ಕಾವೇರಿ. ಧಾರೆ ಏರಿಸಿಕೊಳ್ಳಲು ಬ್ಯಾಟ್ರಾಯರು ಅವನ ಹೆಂಡತಿಯೇ ಇದ್ದರು. ಮದುವೆಗೆ ಊರಿನ ಜನರು ಬಂದಿದ್ದರು. ಧಾರೆಯ ಸಮಯದಲ್ಲಿ ತನ್ನ ಅಜ್ಜಿ ತಾಯಿ ನೆನಪಾಗಿ ಅಚ್ಚು ತಕ್ಷಣ ಕಾಲ ಮ್ಲಾನವಾಗಿದ್ದ. ಇದ್ದಕ್ಕಿದ್ದಂತೆ ಅವನ ಕಣ್ಣಿನಲ್ಲಿ ಒಂದು ಹನಿ ನೀರು ತುಂಬಿಕೊಂಡಿತು. ಅಚ್ಚಣ್ಣಯ್ಯ ಮದುವೆಯ ಗದ್ದಲದಲ್ಲಿಯೋ ಮನಸ್ಸಿನಲ್ಲಿಯೋ ಧ್ಯಾನಿಸುತ್ತಿದ್ದರು. ನಿರಾಸಕ್ತಿಯು ಅವರಲ್ಲಿ ಸಾಕಷ್ಟು ಮಟ್ಟಿಗೆ ಬೆಳೆದು ಹೋಗಿತ್ತು. ಹುಡುಗಿ ಋತಿಮತಿಯಾದಳೆಂದು ಮದುವೆಯಾದ ಮೂರು ತಿಂಗಳ ನಂತರ ಅರಸೀಕೆರೆ ಎಳ್ಳು ಬೆಳ್ಳು ಕಳಿಸಿದರು. 16ನೇ ದಿನಕ್ಕೆ ಪ್ರಸ್ತಾವ ನೀಡುವುದೆಂದು ಬ್ಯಾಟ್ರಾಯರೇ ನಿಶ್ಚಯಿಸಿದ್ದರು. ಹುಡುಗಿ ಮನೆಗೆ ಬಂದಳು. ತುಂಬಿದ ಮನೆಯಲ್ಲಿ ಬೆಳೆದು ಕೆಲಸ ಕಾರ್ಯಗಳಲ್ಲಿ ನುರಿತಿದ್ದ ಅವಳ ಆಗಮನದಿಂದ ಅಚ್ಚುತನ ಜವಾಬ್ದಾರಿ ತಪ್ಪಿತು. ಒಂದು ದಿನ ಕಾವೇರಿ ಬೀದಿಯ ಬಾಗಿಲಲ್ಲಿ ರಂಗೋಲಿ ಇಡುತ್ತಿದ್ದಳು. ಹೊರಗಿನಿಂದ ಒಬ್ಬ ಸನ್ಯಾಸಿ ಒಂದು ಜಗಲಿಯ ಮೇಲೆ ಕುಳಿತುಕೊಂಡ. ಆ ಮನೆ ತನಗೆ ಪರಿಚಯವೆನ್ನುವಂತೆ ಅವಳನ್ನು ನೀನು ಯಾರಮ್ಮ ಎಂದು ಕೇಳಿದ. ಅವಳಿಗೆ ಮುಖ ಕೊಟ್ಟು ತನ್ನ ಪರಿಚಯ ಹೇಳಲು ನಾಚಿಕೆಯಾಗಿ ಅವಳು ಒಳಗೆ ಹೋದಳು. ಆಗ ತಾನೇ ಸ್ನಾನ ಮಾಡಿ ದೇವರ ಮನೆಗೆ ಹೋಗುತ್ತಿದ್ದ ಅಚ್ಚಣ್ಣಯ್ಯನಿಗೆ ಅಜ್ಜಯ್ಯ ಯಾರೋ ಸನ್ಯಾಸಿಗಳು ಬಂದಿದ್ದಾರೆ ನೋಡಿ ಎಂದಳು. ಅಚ್ಚುತ ತೋಟದ ಕಡೆಗೆ ಹೋಗಿದ್ದ. ಅಚ್ಚಣ್ಣಯ್ಯ ಹೊರಗೆ ಬಂದು ನೋಡಿದರೆ ಕೂತಿದ್ದವನು ಜೋಗಯ್ಯ. ಅವನನ್ನು ಕಂಡು ಅವರ ಮುಖ ಅರಳಿತು. ಯಾವಾಗ ಬಂದೆ ಎಂಬಂತೆ ಅವರಿಗೆ ಅವನ್ ಕೈಸನ್ನೆ ಮಾಡಿದರು. ಏನು ಮಡಿಲಿದ್ದೀರಾ? ಮಡಿ ಉಟ್ಕೊಂಡವರಿಗೆ ನನ್ ಕೊಟ್ಟ ಮಾತಾಡ್ಬ್ಯಾಡ್ದ ಎಂದು ಜೋಗಯ್ಯ ರಾಗವಾಗಿ, ಮಡಿ 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 ಎಂದಡಿಗಡಿಗೆ ಆರುವೆ, ಮಡಿ ಮಾಡುವ ಬಗೆ ಬೇರೆ ಉಂಟು ಎಂದ ಅಚ್ಚಣ್ಣಯ್ಯ ಎಂದಾಗ ಅಚ್ಚಣ್ಣಯ್ಯ ಕೈಯಿಂದ ನಾಲಗೆಯನ್ನು ತೋರಿಸಿ ಅದು ನಿಂತು ಹೋಗಿದೆ ಎಂದು ಸೂಚಿಸಿದರು. ಅದನ್ನು ಕೇಳಿ ಜೋಗಯ್ಯನಿಗೆ ವ್ಯಸನವಾಗಿ ಮುಖ ಪೆಚ್ಚೆನಿಸಿತು. ಆದರೆ ಅದರ ಏನು ಏಕೆ ಎಂದು ಕೇಳಿದರೆ ಹೇಳಲು ಅಚ್ಚಣ್ಣಯ್ಯನಿಗೆ ನಾಲಗೆ ಇಲ್ಲ. ನಂಜವನಾದ್ರೂ ಕರೀರಿ, ಕೆಂಕಮ್ಮ ಎಲ್ಲಿ ಎಂದು ಕೇಳಿದ್ರೆ ಅಚ್ಚಣ್ಣಯ್ಯ ಕೈಯನ್ನು ಆಡಿಸಿ ಅವರಿಬ್ರು ಸತ್ತು ಹೋಗಿದ್ದಾರೆ, ಕೈಯನ್ನು ಆಡಿಸಿದ ರೀತಿಗೆ ಅವರಿಬ್ರು ಸತ್ತು ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ. ಇದ್ದಕ್ಕಿದ್ದಂತೆ ಈ ಮನೆಗೆ ಏನ್ ಗ್ರಹಚಾರ ಬಡಿತು ಎಂದು ವ್ಯಸನಪಟ್ಟ. ಅವನು ವಿಶ್ವೇಶ್ವರ ಎಲ್ಲಿ ಎಂದು ಕೇಳಿದ ಕಚ್ಚಣ್ಣಯ್ಯ ಮಾಡಿದ ಕೈಸನ್ನೆಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅಚ್ಚುತನಿಗೆ ಜೋಗಯ್ಯನನ್ನು ಕಂಡು ಪ್ರಸನ್ನವೆನಿಸಿತು. ಇತ್ತೀಚೆಗೆ ಅವನು ಜೋಗಯ್ಯನನ್ನು ಬಹಳವಾಗಿ ನೆನೆಸಿಕೊಳ್ಳುತ್ತಿದ್ದ. ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಕೂರಿಸಿಕೊಂಡು ಮನೆಯಲ್ಲಿ ನಡೆದ ಎಲ್ಲ ಕಥೆಯನ್ನು ವಿವರಿಸಿದ. ಅಚ್ಚಣ್ಣಯ್ಯ ಆ ಮಾತು ತಮಗೆ ಸಂಬಂಧಿಸಿದೇ ಇಲ್ಲ ಅನ್ನುವಂತೆ ಅಷ್ಟರಲ್ಲಿ ಒಳಗೆ ಹೋಗಿ ತಮ್ಮ ಪಾಡಿಗೆ ದೇವರ ಮುಂದೆ ಕಣ್ಣು ಮುಚ್ಚಿಕೊಂಡು ಕೂತು ಧ್ಯಾನ ಮಾಡುತ್ತಿದ್ದರು. ಎಲ್ಲವನ್ನು ಹೇಳಿದ ಮೇಲೆ ಅಚ್ಚುತ ಹೇಳಿದ, ಜೋಗಯ್ಯ ಹೆಚ್ಚು ಕಡಿಮೆ 3 ವರ್ಷವಾಯ್ತಲ್ಲ, ನೀನೆಲ್ಲೆಲ್ಲ ಹೋಗಿದ್ದೆ? ಈ ಸರ್ತಿ ನಾನೆಲ್ಲೂ ಹೋಗ್ಲಿಲ್ಲ, ಸುಮ್ಮನೆ ಹರಿದ್ವಾರದಲ್ಲಿದ್ದೆ. ಒಬ್ಬ ಗುರುಗಳು ಸಿಕ್ಕಿದ್ರು, ಅವ್ರು ಸೇವೆ ಮಾಡ್ಕೊಂಡು ಇದ್ಬಿಟ್ಟೆ. ಮತ್ತೀಗ ಯಾಕೆ ಬಂದೆ? ಜೋಗನಾಥನ ಸನ್ನಿಧಿ ಕಲ್ದೆ ಮತ್ತೆಲ್ಲಿಗೆ ಹೋಗ್ಲಿ? ಗುರುಗಳು ಹರಿದ್ವಾರ ಬಿಟ್ಟು ಕೈಲಾಸ ಕಡೆಗೆ ಹೋದ್ರು, ಮತ್ತೆ ನಾವು ದಕ್ಷಿಣದ ಕಡೆಗೆ ಬರ್ತೀವಿ, ಆಗ ನೀನಿರೋ ಕಡೆಗೂ ಬರ್ತೀವಿ, ನೀನು ಹಾಗು ಅಂದ್ರು ಬಂದ್ಬಿಟ್ಟೆ, ನೀನೇ ಸುಖಿ ಎಂದು ಹೇಳಿದ ಅಚ್ಯುತ. ಜೋಗಯ್ಯ ಕೇಳಿದ, ನೀನು ಹೇಳಿದಿಲ್ಲ ಕೇಳಿದ್ರೆ ಈಗ ನೀನೇ ಮನೆಗೆ ಯಜಮಾನ ಅಂತ ಕಾಣ್ತೈತೆ. ಅಚ್ಚಣ್ಣ ಎಂದು ಏನು ಕಾರ್ಬಾರ್ ಇಲ್ಲ, ಅವರೆಲ್ಲ ನನ್ನ ಮೇಲೆ ಹಾಕಿದ್ದಾರೆ. ದೇವರ ಮುಂದೆ ಕೂತು ಧ್ಯಾನ ಮಾಡೋದ್ ಬಿಟ್ಟು ಅವ್ರೇನು ಮಾಡೋದಿಲ್ಲ. ಯಾಕೆ ಹೇಳು? ಯಾಕೂ ಇಲ್ಲ. ಅಚ್ಚಣ್ಣಯ್ಯನ ಕಾಲದಲ್ಲಿ ತನ್ನಂತ ಸನ್ಯಾಸಿಗಳು ಬಂದ್ರೆ ಕೊಂಡೊಯ್ಯುವಷ್ಟು ರಾಗಿ ಅವರೇ ಕಾಳು ಅಕ್ಕಿ ಪಡಿ ಕೊಡ್ತಿದ್ರು. ಈ ಸುಮಾರಿ ಸುಳೆ ಮಕ್ಕಳಿಗೆ ಯಾಕೆ ಕೊಡ್ಬೇಕು ಅಂತ ನೀನ್ ಬೈತೀಯ ಅಲ್ವಾ ಎಂದು ಜೋಗಯ್ಯನಕ್ಕ. ಹಾಗನ್ ಮೇಡ ಜೋಗಯ್ಯ, ನಿನ್ಗೆ ಎಷ್ಟು ಬೇಕೋ ತಗೊಂಡು ಹೋಗು, ಇಲ್ದಿದ್ರೆ ನಾನೇ ಆಳ್ಗಳ ಕೈಲಿ ಹೊರಿಸ್ ಕಳಿಸ್ತೀನಿ. ನೀನ್ ಯಾವಾಗ ಬಂದೆ? ನೆನ್ನೆ ಅರ್ಧ ರಾತ್ರಿನಾಗ ಬೆಟ್ಟದ ಮೇಲೆ ಬಂದೆ. ಬಂದವನು ಮಂಟಪದಲ್ಲಿ ಮಲಗಿದ್ದೆ, ಬೆಳಗ್ಗೆದ್ಮೇಲೆ ಹೊಟ್ಟೆಪಾಡಾಯ್ತಲ್ಲ, ಅಚ್ಚಣ್ಣಯ್ಯನ ದಣಿ ಅಂತ ಸೀದಾ ಬೆಟ್ಟ ಹಿಡಿದು ಇಲ್ಲಿ ಬಂದೆ. ಅಚ್ಚುತ ಮಧ್ಯಾಹ್ನ ಜೋಗಯ್ಯನಿಗೆ ಮನೆಯಲ್ಲಿ ಊಟ ಮಾಡಿಸಿದ. ಸಾಯಂಕಾಲ ಆಳುಗಳ ತಲೆ ಮೇಲೆ ಒಂದು ಪಲ್ಲದಷ್ಟು ರಾಗಿ, 4 ಬಳ್ಳಾವರೆ ಬೇಳೆ, ಖಾರದ ಪುಡಿ ಮೊದಲಾಗಿ ಬೆಟ್ಟದ ಮೇಲೆ ತಾನೇ ಕಳಿಸ್ಕೊಟ್ಟ. ಅದಾದ ನಂತರ ಅಚ್ಚುತ ತಾನೇ ಬೆಟ್ಟಕ್ಕೆ ಹೋಗಿ ಬರ್ತಾನೆ. ಎಷ್ಟೋ ಸಲ ಜೋಗಯ್ಯ ಇವ್ರ ಮನೆಗೆ ಬರ್ತಾನೆ. ಅಚ್ಚಣ್ಣಯ್ಯ ಅವಳಿಗೆ ಪೂಜೆ ಕೂತಿದ್ರು, ಅಚ್ಚುತ ಜೋಗಯ್ಯರು ಮಾತನಾಡದೇ ಇರುತ್ತದೆ. ಸನ್ಯಾಸಿಗಳು ಹೇಗೆ ಜೀವಿಸ್ತಾರೆ? ದಿನಗಟ್ಟಲೆ ಉಪವಾಸವಿದ್ರು ಅವರ ಶರೀರ ಚೆನ್ನಾಗಿ ಇರೋದಕ್ಕೆ ಕಾರಣವೇನು? ಮನುಷ್ಯ ಸತ್ ಮೇಲೆ ಏನಾಗುತ್ತೆ ಎನ್ನುವುದನ್ನ ಪ್ರತ್ಯಕ್ಷವಾಗಿ ಕಂಡವರು ಇದ್ದಾರೆಯೇ ಇತ್ಯಾದಿಯಾಗಿ ಜೋಗಯ್ಯನನ್ನ ಪ್ರಶ್ನಿಸ್ತಾನೆ. ಆದ್ರೆ ಜೋಗಯ್ಯ ಅವನ ಮಾತುಗಳಿಗೆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಹೇಳೋದಿಲ್ಲ. ನೀನು ಕಾಲೇಜ್ ಓದಿದವನು? ನಾನು ಹಳ್ಳಿ ಜೋಗಯ್ಯ, ನಂಗೇನ್ ಗೊತ್ತು? ಭಕುತಿಯಿಂದ ಮುಕುತಿ, ಮೂಢ ಮುಕುತಿಯಿಂದ ಶಕುತಿ, ಮಾನವ ಭಕುತಿಯಿಂದ ಮುಕುತಿ ಎಂದು ಹೇಳಿ ಅವನು ನಗುತ್ತಾ ಅಚ್ಯುತನ ಮುಖವನ್ನೇ ನೋಡುತ್ತಾನೆ. ಅಚ್ಯುತನಿಗೆ ಆ ಪ್ರಶ್ನೆಗಳಲ್ಲಿ ಕುತೂಹಲವಿದೆ, ಆದ್ರೆ ನಂಬಿಕೆ ಇಲ್ಲ. ತಿಳುವಳಿಕೆಯೇ ಇಲ್ಲದೆ ನಂಬುವುದು ಹೇಗೆ ಎಂಬುದು ಅವನ ಪ್ರಶ್ನೆಯಾದ್ರೆ, ನೀನ್ ನಂಬದೇ ಇದ್ರೆ ಅದು ತಿಳಿಯೋದು ಹ್ಯಾಂಗೆ ಎನ್ನುವುದು ಜೋಗಯ್ಯ ನಗುತ್ತಾನೆ. ಒಂದು ದಿನ ಜೋಗಯ್ಯ ಅಚ್ಚಣ್ಣಯ್ಯನನ್ನು ಕೇಳಿದ, ಗಂಗಾಪುರದ ಜೋಯಿಸರ ಕುಟ್ಟೆ ಅದೇನೋ ಹೇಳ್ತಾ ಹೇಳ್ತಾ ನಿಮ್ ನಾಲಿಗೆ ನಿಂತೋಯ್ತಂತೆ, ಅದೇನ್ ಹೇಳ್ತೀರಿ ಹೇಳಿದ್ರಿ?
ಮಾತು ಬರದೇ ಇದ್ರೆ ಬ್ಯಾಡ, ಒಂದು ಕಾಗದದ ಮೇಲಾದ್ರೂ ಬರೀತೀರಾ, ನಾನ್ ತಿಳ್ಕಾತೀನಿ. ಕಾಗದ ಮತ್ತು ದೌತಿ ಸ್ಟೀಲ್ಗಳನ್ನು ತರುವಂತೆ ಅಚ್ಚಣ್ಣಯ್ಯ ಸನ್ನೆ ಮಾಡಿದರು. ಅಚ್ಚುತ ಅವುಗಳನ್ನು ತಂದಿಟ್ಟ. ಆದರೆ ಮುಳ್ಳನ್ನು ದೌತಿಗೆ ಅದ್ದಿಕೊಂಡು ಕಾಗದದ ಮೇಲೆ ಬರೆಯಲು ತೊಡಗಿದ ತತ್ಕ್ಷಣ ಅವರ ಬಲಗೈ ಗಡಗಡನೆ ನಡುಗಲು ಮೊದಲಾಗಿ ಒಂದು ಕ್ಷಣ ನಿಶ್ಚಲವಾದಂತಾಯಿತು. ಅದನ್ನು ಕಂಡ ಅಚ್ಚುತ ಗಾಬರಿಯಾಗಿ ಅವರ ಕೈ ನಡುಕೊಂಡು, ಜೋಗಯ್ಯ ಒಂದ್ಸಲ ನಕ್ಕು, ನೀವು ಬರಲೇ ಬ್ಯಾಡಿ ಅಂತ ಹೇಳಿ ಅವರ ಕೈಯನ್ನು ನೀವಿದ. ಅಷ್ಟೊತ್ತಿಗೆ ಅದು ಸ್ವಾಧೀನಕ್ಕೆ ಬಂತು. ಇದು ಯಾಕೆ ಹೀಗಾಯ್ತು ಎಂದು ಕೇಳಿದ ಅಚ್ಚುತನಿಗೆ ಜೋಗಯ್ಯ, ವಯಸ್ಸಾದ ಕೈ ಅಲ್ವಾ, ನಡುಕ್ತೈತೆ ಎಂದು ಹೇಳಿ ನಕ್ಕ. ಆದ್ರೆ ಅಷ್ಟನ್ನು ಹೇಳಬೇಕಾದ್ರೆ ಜೋಗಯ್ಯನಿಗೆ ಯಾಕೆ ನಗಬೇಕು, ಅದೇನು ಬಿಡಿಸಿ ಹೇಳು ಜೋಗಯ್ಯ. ವಯಸ್ಸಾದ್ಮೇಲೆ ಶರೀರ ನಡುಕ್ತದೆ ಕಣಪ್ಪ, ಸಗುತಿ ಕಮ್ಮಿ ಆದ್ಮೇಲೆ ಹಂಗೆಯ, ಅದರಲ್ಲಿ ಬಿಡಿಸಿ ಹೇಳೋದೇನೈತಿ, ಅವನು ಉತ್ತರ ಕೊಟ್ಟ. ಒಂದು ದಿನ ಬೆಟ್ಟದ ಮೇಲೆ ಹೋಗಿದ್ದಾಗ ಅಚ್ಯುತ ಜೋಗಯ್ಯನ ಕೇಳಿದ, ನೀನ್ ದೇಶ ದೇಶ ತಿರುಗ್ದವನು ಅಲ್ದೆ ನಿನಗೆ ಎಂತೆಂತದೋ ಶಕ್ತಿ ಇದೆ ಅಂತ ಜನಗಳು ಹೇಳ್ತಾರೆ, ಹಾಗಿದ್ರೆ ನಮ್ಮಮ್ಮ ಎಲ್ಲಿದ್ದಾಳೆ ಅಂತ ಹುಡ್ಕೊಡ್ತೀಯಾ, ನಿಮ್ಮಮ್ಮನ ಹುಡ್ಕೊಂಡು ಏನ್ ಮಾಡ್ತೀಯಾ, ಅವಳೆಲ್ಲೋ ದಿಕ್ಕಿಲ್ದಾಗೆ ಇರುವಾಗ ನನ್ ಸಮಾಧಾನ ಎಲ್ಲಿರುತ್ತೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಆದ್ರೆ ಅವಳ ಜೊತೆ ಹಾದರ ಕೊಟ್ಟಿದ ಮಗುನೂ ಇರ್ತೈತಲ್ಲ. ಜೋಗಯ್ಯ ಸನ್ಯಾಸಿ ಆದ್ಮೇಲೆ ನಿನ್ ಬಾಯಿಲಿ ಕೆಟ್ಟ ಮಾತು ಬರಬಾರ್ದು. ಅಚ್ಯುತ ಸಿಟ್ ಮಾಡ್ಕೊಂಡ, ಸನ್ಯಾಸಿಗೆ ಒಳ್ಳೇದೇನು ಕೆಟ್ಟದೇನು, ಇದು ನನ್ ಮಾತೇ ಅಲ್ಲ, ನೀ ನಂದ್ ಮಾತೇ ಅಲ್ವಾ. ಅಚ್ಯುತ ಖಿನ್ನನಾದ. ಅವನಿಗೆ ತನ್ನ ತಾಯಿಯನ್ನು ನೆನೆಸಿಕೊಂಡಾಗಲೆಲ್ಲ ಪಶ್ಚಾತ್ತಾಪವಾಗುತ್ತಿತ್ತು. ಅದನ್ನು ತಿಳಿದು ಈ ಸನ್ಯಾಸಿ ತನ್ನನ್ನು ಛೇಡಿಸಿ ಏಕೆ ಮಾತನಾಡುತ್ತಾನೋ ಎಂದು ಮನಸ್ಸು ಯೋಚಿಸಿತು. ಜೋಗಯ್ಯ ಹೇಳಿದ, ಅಚ್ಚಪ್ಪ ಅಮ್ಮ ನಿಜವೋ, ಅಪ್ಪ ನಿಜವೋ, ಪಾರ್ವತಿ ನಿಜವೋ, ಅವಳ ಗಂಡ ಈ ಜೋಗನಾಥ ನಿಜವೋ, ಅವನೊಳಗಲ್ಲದೆ ಅವಳಿರೋದು, ಅವನೊಳಗಲ್ಲವೇ ಅವಳಿರೋದು. ನೀನು ಅವಳ ಗಂಡನನ್ನೇ ಅಂದ್ರೆ ನಿನ್ನ ಅಪ್ಪನನ್ನ ಅಪ್ಪ ಅಲ್ಲ ಅಂತೀಯ, ಅವಳನ್ನ ಬೇಕು ಅಂತೀಯ, ಅವಳು ಅದ್ಹೆಂಗ್ ಸಿಗ್ತಾಳೆ, ನೀನೇ ಜ್ವೈಲಿಗೆ ಹೋಗಿ ಅವನನ್ನ ನಿನ್ನ ಅಪ್ಪ ಅಂತ ತಿಳ್ಕೊಂಡು ಭಕ್ತಿಯಿಂದ ಬಿಡಿಸ್ಕೊಂಡ್ ಬರ್ತೀಯ. ಅಚ್ಯುತ ಅಂತರ್ಮುಖಿಯಾದ. ಅವನನ್ನು ಜೈಲಿನಲ್ಲಿರುವ ಅವನನ್ನು ತನ್ನ ತಂದೆ ಎಂದು ಭಾವಿಸಬೇಕು ಎಂದು ಕಲ್ಪನೆ ಅನೇಕ ಸಲ ಬಂದಿದ್ದುಂಟು. ಆದರೆ ಅದು ಕಲ್ಪನೆ ಸಹ ಸಫಲವಾಗುತ್ತಿರಲಿಲ್ಲ, ಕಲ್ಪನೆಯಲ್ಲಿ ಸಹ ಸಫಲವಾಗುತ್ತಿರಲಿಲ್ಲ. ಅವನು ಕೇಳುತ್ತಿದ್ದ ಮೂಲಭೂತ ಪ್ರಶ್ನೆಗಳಿಗೂ, ತನ್ನ ತಾಯಿ ಪತಿಯನ್ನು ತಿಳಿದು ಯಾರಿಂದ ಗರ್ಭಿಣಿಯಾಗಿದ್ದಾಳೋ ಅವನ ಬಗೆಗೂ ಇವರು ಹೇಳುವ ಭಾವನೆಗೂ ಇದುವರೆಗೂ ಒಮ್ಮೆಯೂ ಹೊಂದಾಣಿಕೆ ಆಗಲಿಲ್ಲ. ತನ್ನ ಸಮಸ್ತ ವಿಶ್ವಾಸಗಳ ಮೂಲಭೂತ ನಿಯಮವನ್ನೇ ಅಲ್ಲಗಳೆಯುವ ಸಂಗತಿಯನ್ನು ನಂಬುವುದು ಹೇಗೆ? ಜೋಗಯ್ಯ ಹೇಳಿದ, ನಿನಗೆ ದುಃಖ ಮಾಡಬೇಕು ಅಂತ ಹೇಳಲಿಲ್ಲ, ನೀನು ಕೇಳಿದ್ದಕ್ಕೆ ಹಂಗಂದೆ, ಬರೀ ಯೋಚನೆ ಮಾಡಿದ್ರೆ ಸುಖವಿಲ್ಲ, ಸುಮ್ಕಿರು ಎಂದ. ಅಚ್ಯುತ ಹೆಚ್ಚು ಹೊತ್ತು ಕೂರದೆ ಬೆಟ್ಟದಿಂದ ಇಳಿದ. ದಾರಿಯ ಮಂಟಪವನ್ನು ಕಳೆದು ಪಾದಕಲ್ಲಿನ ಹತ್ತಿರ ಬಂದಾಗ ಅವನಿಗೆ ಒಂದು ಸಂಗತಿಯ ನೆನಪಾಯಿತು. ಬೆಟ್ಟ ಹತ್ತೋರು ಇಳಿಯೋರೆಲ್ಲ ಪಾದಕಲ್ಲನ್ನ ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡೇ ಹೋಗ್ತಾರೆ. ಇಡೀ ಬೆಟ್ಟವೇ ಜೋಗನಾಥನಂತೆ, ಪಾದದ ಕಲ್ಲೆಂದರೆ ಅವನ ಮುಂಗುಷ್ಟವಂತೆ. ಆದರೆ ಅಚ್ಯುತ ಒಂದು ದಿನವೂ ಅದನ್ನ ಕಣ್ಣಿಂದ ಒತ್ತಿಕೊಂಡಿರಲಿಲ್ಲ. ಜನಗಳ ನಂಬಿಕೆ ಅವನಿಗಿರಲಿ, ನನಗೆ ನಂಬಿಕೆ ಇಲ್ಲದ ನಾನು ಯಾಕೆ ಮಾಡಬೇಕು ಎಂದುಕೊಂಡು ಅವನು ಹತ್ತು ಹೆಜ್ಜೆ ಮುಂದಕ್ಕೆ ಹೊರ ಹೋದ. ತಕ್ಷಣವೇ ಒಂದು ನಿಮಿಷ ಅಲ್ಲಿಯೇ ನಿಂತ, ಮತ್ತೆ ಪಾದದ ಕಲ್ಲಿಗೆ ಹತ್ತಿರಕ್ಕೆ ಬಂದು ಕಣ್ಣಿಗೆ ಒತ್ತಿಕೊಳ್ಳಬೇಕೆಂದು ಯೋಚಿಸಿದ. ಆದ್ರೆ ಅದರ ಹತ್ತಿರ ಬಂದ ಮೇಲೆ ಎಂದೂ ಇಲ್ಲದ ನಾನು ಈ ದಿನ ಯಾಕೆ ಹೀಗೆ ಮಾಡಬೇಕು ಎಂದು ಪ್ರಶ್ನಿಸಿಕೊಂಡ. ಹೀಗೆ ಹತ್ತು ನಿಮಿಷ ಅಲ್ಲಿಯೇ ನಿಂತಿದ್ದ ಮೇಲೆ ಒಂದು ಸಲ ಕಣ್ಣಿಗೆ ಒತ್ತಿಕೊಂಡರೆ ಅದು ನಷ್ಟವೇನು ಎಂದು ವಿಚಾರ ಬಂತು. ಬಲಗೈಯನ್ನದರ ಮೇಲೆ ಇಟ್ಟು ಆಮೇಲೆ ಆ ಕೈಯನ್ನು ತನ್ನ ಎರಡು ಕಣ್ಣಿಗೆ ಒತ್ತಿಕೊಂಡು ಹಿಂದಿರುಗಿ ಊರಿನ ಕಡೆಗೆ ನಡೆದ. ಅಚ್ಯುತ ಮನೆಗೆ ಬರುವ ವೇಳೆಗೆ ಆಳು ಕರಿ ಅವನನ್ನು ಕಾಯುತ್ತಿದ್ದ. ಅವನನ್ನು ಹಿತ್ತಿಲು ಹುಲ್ಲುಮೆದೆಯ ಹತ್ತಿರ ಕರ್ಕೊಂಡು ಹೋಗಿ ಹೇಳಿದ, ಯಪ್ಪ ನಮ್ ಪುಟ್ಟಿ ಮದ್ವೆ ಗೊತ್ತು ಮಾಡಿವಿನಿ, ಬೆಳ್ಳೂರ್ ತಾವಳೆಯರೇ ಹಳ್ಳಿ ಗಂಡು, ಅವನು ಶೇಂದಿ ಕಟ್ತಾನೆ, ಈ ಸುತ್ತಮುತ್ತ ಎಲ್ಲ ಹುಡುಗರು ಅವಳು ಕೆಟ್ಟೋಗವಳ ಅಂತ ತಿಳ್ಕೊಂಡವಲ್ಲ ಅಂತಿದ್ರು. ಅಚ್ಯುತನ ಮನಸ್ಸು ಅವಳ ಮನಸ್ಸಿನ ಮಗಳನ್ನು ಕೆಡಿಸಿ ಅವಳೊಡನೆ ಓಡಿ ಹೋದವನ ಕಡೆಗೆ ಹರಿಯಿತು. ಅವನನ್ನು ತಂದೆ ಎಂದು ಭಾವಿಸುವುದು ಹೇಗೆ ಎಂಬ ಪ್ರಶ್ನೆಯು ತಕ್ಷಣ ಮನಸ್ಸಿನಲ್ಲಿ ಸೆಟೆದು ನಿಂತಿತ್ತು. ಕರಿಯ ಹೇಳಿದ, ಹುಡುಗನ್ಗೆ ಚಿನ್ನದ ಕಪ್ಪ ಕೊಡ್ತೀನಿ ಅಂತ ಹೇಳಿವಿನಿ, ಅದಕ್ಕೆ 50 ರೂಪಾಯಿ ಆಗ್ತದೆ, ಅದು ಕೊಡದೇ ಇದ್ರು ಮದುವೆ ಆಗಕ್ಕಿಲ್ಲ ಕಪ್ಪ, ನೀವು ಮಾಡಿಸ್ಕೊಡ್ಬೇಕು. ಯಾರ ತಪ್ಪಿಗೆ ಯಾರ ಶಿಕ್ಷೆ? 50 ರೂಪಾಯಿ ಒಡವೆನ ಕೊಟ್ಟಾದ್ರೂ ಪುಟ್ಟಿಯ ಮದುವೆ ಮಾಡೋದು ಅವನ ಅಪ್ಪನಾದ ಕರಿಯನ ಹೊಣೆ, ನಿಜ. ಆದ್ರೆ ಅದನ್ನ ತಾನೇ ಹಾಕಿ ಕೊಡ್ಬೇಕು, ನನ್ ಮನೆ ಆಳು ಎಂಬ ಕನಿಕರದಿಂದ ಕೊಡುವುದಾದ್ರೆ ಬೇರೆ. ಆದ್ರೆ ಕರಿಯನ ಮಾತಿನ ಅರ್ಥ ಅದು ಅಲ್ವೇ ಅಲ್ಲ, ನಿಮ್ಮ ಅಪ್ಪನಿಂದ ನನ್ ಮಗಳು ಕೆಟ್ಟೋಗಿದ್ದಾಳೆ, ಅವಳ ಒಂದ್ ನೆಲೆ ಮುಟ್ಸೋದು ನಿಮ್ ಜವಾಬ್ದಾರಿ ಎಂಬ ದಾಟಿ ಇತ್ತು ಅವನ ಮಾತಿನಲ್ಲಿ. ಅಚ್ಚುತ ಸುಮ್ಮನೆ ನಿಂತದ್ದನ್ನು ಕಂಡು ಕರಿಯ, ಅದ್ಯಾಕಪ್ಪ ಸುಂಕಾದೆ ಎಂದು ಕೇಳಿದ. ತನ್ನೊಳಗೆ ತಾನೇ ಒಂದು ವಿಚಿತ್ರವಾಗಿ ನಕ್ಕು, ಆಯ್ತು ಮಾಡಿಸ್ಕೊಡ್ತೀನಿ ಹೋಗು ಎಂದು ಅಚ್ಯುತ ಆಶ್ವಾಸನೆ ಇತ್ತ. ಅಚ್ಯುತನ ಮದುವೆಯಾಗಿ 4 ವರ್ಷ ಕಳೆದಿತ್ತು. ಆದರೂ ಕಾವೇರಿಗೆ ಗರ್ಭಿಣಿಯಾಗಲಿಲ್ಲ. ವಿವಾಹೋತ್ತರ 2 ವರ್ಷಗಳ ಕಾಲ ಅಚ್ಯುತ ಆ ಬಗೆಗೆ ಯೋಚಿಸಲಿಲ್ಲ. ಅವಳು ಗರ್ಭಿಣಿಯಾಗಿ ಬಾಣಂತನಕ್ಕೆ ಊರಿಗೆ ಹೋದ್ರೆ ಮನೆಯಲ್ಲಿ ಮಾಡುವರು ಯಾರು, ಇನ್ನು 4 ದಿನ ಹಾಯಾಗಿದ್ರೆ ಚೆನ್ನಾಗಿ ಯೋಚನೆ ಅವನದು. ಆದ್ರೆ ಊರಿನ ಜನಗಳ ಮಾತು ಬೇರೆ ತರನಾಗಿ ಹೊರಟಿತ್ತು. ಅಪ್ಪನ್ನೇ ಜೈಲಿಗೆ ಕಳಿಸಿ ಅವನನ್ನೇ ದೇಶಾಂತರ ಓಡಿಸಿದ ಪಾಪಿಗೆ ದೇವರು ಮಕ್ಕಳು ಕೊಡ್ತಾರೆಯೇ? ಅವನ ಹೊಟ್ಟೆಯಲ್ಲಿ ಹುಟ್ಟೋ ತಮ್ಮನಿಗೆ ಆಸ್ತಿ ಕೊಡಬೇಕಾಗುತ್ತೆ ಅಂತ ಅಪ್ಪನ್ನ ಜೈಲಿಗೆ ಕಳಿಸಿ ಅವನ ಹಾದರಗತಿ ಅಂತ ಕೋರ್ಟ್ನಲ್ಲಿ ತೀರ್ಮಾನ ಮಾಡಿಸಿದವನಿಗೆ ಅದು ಹೇಗೆ ಮಕ್ಕಳಾಗುತ್ತೆ ಎಂದು ಜನ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು.
ಯಾರು ಎದುರಿಗೆ ಆಡುತ್ತಿರಲಿಲ್ಲವಾದರೂ ಹೆಂಗಸರ ಮೂಲಕ ಈ ಮಾತು ಕಾವೇರಿ ಕಿವಿ ಮುಟ್ಟುತ್ತಿತ್ತು. ಅದನ್ನು ಗಂಡನ ಕೈಯಲ್ಲಿ ಹೇಳ್ಕೊಂಡು ಒಂದೇ ಸವನ ಅಳುತ್ತಿದ್ದಳು. ತನಗೀಗ 17 ವರ್ಷ. ತನ್ನ ವಯಸ್ಸಿನ ಇತರ ಹುಡುಗಿಯರಿಗೆ 2 ಮಕ್ಕಳಾದರೂ ಆಗಿವೆ. ಆದರೆ ತನ್ನ ಹೊಟ್ಟೆಯಲ್ಲಿ 1 ಬಳ್ಳಿಯೂ ಚಿಗುರಲಿಲ್ಲ. 4 ವರ್ಷದ ವೈವಾಹಿಕ ಜೀವನದ ನಂತರವೂ ಮನೆಯಲ್ಲಿ ಮಕ್ಕಳಿಲ್ಲದಿದ್ದರಿಂದ ಅಚ್ಯುತನಿಗೂ ಬೇಸರವಾಗುತ್ತಿತ್ತು. ಅಲ್ಲದೆ ಹೆಂಡತಿಯ ದುಃಖ, ಅವಳು ಹೇಳುತ್ತಿದ್ದ ಮಾತುಗಳು, ಜನಗಳ ಮಾತುಗಳು ಅವನನ್ನು ಬೇಸರವನ್ನು ಹೆಚ್ಚಿಸಿ ವ್ಯಸನವನ್ನು ಉಂಟು ಮಾಡುತ್ತಿದ್ದವು. ಕಾವೇರಿ ಆರೋಗ್ಯವಾಗಿ ದೃಢಕಾಯಳಾಗಿದ್ದಾಳೆ, ತಾನು ಆರೋಗ್ಯವಂತನೇ, ಯಾಕೆ ಹೀಗೆ? ಹೇಗಾದರೂ ಆಗ್ಲಿ, ಒಂದ್ಸಲ ಅವಳೊಡನೆ ಅರಸೀಕೆರೆಗೆ ಹೋಗಿದ್ದಾಗ ಅವಳನ್ನು ಕರೆದುಕೊಂಡು ಹಾಸನಕ್ಕೆ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿದ. ಇಬ್ಬರ ವೈದ್ಯಕೀಯ ಪರೀಕ್ಷೆಯೂ ಆಯಿತು. ಡಾಕ್ಟರಿಗೆ ಯಾರಲ್ಲಿಯೂ ದೋಷ ಕಾಣಲಿಲ್ಲ. ಅವರು ಏನು ಹೇಳುವುದಕ್ಕೆ ಸಮರ್ಥರಾಗಿ ಬರೀ ಸಮಾಧಾನ ಹೇಳಿ ಕಳಿಸಿದರು. ಇದೇನು ನಮ್ಮ ಹಣೆ ಬರವೇ ಅಥವಾ ನಾನು ಮಾಡಿದ ಕರ್ಮವೇ ಎಂದು ಅವನ ಮನಸ್ಸು ಯೋಚಿಸುತ್ತಿದ್ದರೆ, ನಿಮ್ಮ ಅಮ್ಮನ ಶಾಪವಂತೆ ಇದು, ಊರವರೆಲ್ಲ ಹಾಗೆ ಮಾತಾಡ್ಕೋತಾರೆ, ಅವರೆಲ್ಲಿದ್ರು ಹುಡುಕಿ ಕರ್ಕೊಂಡು ಬನ್ನಿ, ಅವರ ಆಶೀರ್ವಾದದ ಮೇಲಾದ್ರೂ ನಮ್ಗೆ ಮಕ್ಕಳಾಗ್ಲಿ ಎಂದು ಕಾವೇರಿ ಹೇಳುತ್ತಿದ್ದಳು. ಈ ವಿಷಯದಲ್ಲಿ ಅಜ್ಜಯ್ಯನಿಗೆ ಏನು ಹೇಳುವುದಕ್ಕೂ ಹೇಳುವುದಕ್ಕೂ ಅವನಿಗೆ ತಿಳಿಯುತ್ತಿರಲಿಲ್ಲ. ಏನಾದರೂ ಹೇಳಲು ನಾಲಿಗೆ ಬರುತ್ತಿರಲಿಲ್ಲ. ಅಜ್ಜಯ್ಯನ ಎದುರಿಗೆ ನಿಂತು ಈ ವಿಷಯವನ್ನು ಯೋಚಿಸಿದರೆ ಅವನಲ್ಲಿ ಒಂದು ವಿಧವಾದ ದೋಷ ಪ್ರಜ್ಞೆಯು ಜಾಗೃತವಾಗುತ್ತಿತ್ತು. ಈ ಸಲದ ಯುಗಾದಿ ಕಳೆದು ರಾಮನವಮಿಯೂ ಆಯಿತು. ಚೈತ್ರ ಬಹುಳ ಅಮಾವಾಸ್ಯೆ ಎಂದು ಗ್ರಾಮ ದೇವತೆಯ ತೇರು, ಅದಕ್ಕಾಗಿ ಊರಿಗೆ ಊರೇ ಸಿದ್ಧವಾಗುತ್ತಿತ್ತು. ಅಮ್ಮನ ತೇರಿಗೆಂದು ಯಾರು ತಮ್ಮ ತಮ್ಮ ಮನೆಗೆ ಸುಣ್ಣ ಬಣ್ಣ ತೊಡೆದು ಕಾರಣಿ ಇಡುತ್ತಿದ್ದರಾದರೂ ನೆಂಟರಿಷ್ಟರಿಗೆ ಹೇಳಿ ಬರುತ್ತಿದ್ದರು. ತೇರು ಎಳೆದ ಮೇಲೆ ಅಮ್ಮನ ಗುಡಿಯ ಮುಂದೆ ಮೈದಾನದಲ್ಲಿ ಆಡಲು ಯಕ್ಷಗಾನ ತಯಾರಿ ನಡೆಯುತ್ತಿತ್ತು. ಗ್ರಾಮದ ರಿವಾಜಿನಂತೆ ಅಚ್ಯುತನು ತೇರಿನ ಖರ್ಚಿಗೆ 2 ರೂಪಾಯಿ ಕೊಟ್ಟ. ಆದರೆ ಪೂಜಾರಿ ಕೆಂಪ ಕೆಂಡಕ್ಕೆ ಸೌದೆ ಕೇಳಲು ಬಂದಾಗ ಅವನಿಗೆ ಆಶ್ಚರ್ಯವಾಯಿತು. ನಮ್ಮಲ್ಲಿ ಕೆಂಡ ತುಳಿಯೋರು ಯಾರೂ ಇಲ್ಲ, ನಾವು ಸೌದೆ ಹಾಕೊಡೋಣ ಎಂದು ಕೇಳಿದ್ದಕ್ಕೆ ಪೂಜಾರಿ ಕೆಂಪ, ಅಮ್ಮನವರು ಹರಕೆ ಮಾಡ್ಕೊಂಡವ್ರೆ, ಅವರು ನೀವು ಇಬ್ರು ತುಳಿತೀರಂತೆ, ಒಟ್ನಲ್ಲಿ ಒಂದು ಗಾಡಿ ಗಟ್ಟಿ ಸೌದೆ ಕೊಡಿ ಅಂದ. ಅಚ್ಯುತನಿಗೆ ಇನ್ನೂ ಆಶ್ಚರ್ಯವಾಯಿತು. ಅಡಿಗೆ ಮನೆಗೆ ಹೋಗಿ ಹೆಂಡತಿಯನ್ನ ಕೇಳಿದಾಗ, ನಮಗೆ ಮಕ್ಕಳಾಗ್ಲಿ, ನಾವಿಬ್ರು ನಿನ್ ಕೆಂಡ ತುಳಿತೀವಿ ಅಂತ ಹರಕೆ ಮಾಡ್ಕೊಂಡು ಪೂಜಾರಿ ಕೆಂಪನಿಗೆ ಹಣ್ಣು ಕೈ ಕೊಟ್ಟು ಬಂದಿದ್ದೆ ಎಂದಳು. ನನ್ ಕೇಳ್ದೆ ಯಾಕೆ ಹಾಗೆ ಮಾಡಿದೆ? ನಿಮ್ಮನ್ನೇನ್ ಕೇಳ್ಬೇಕು, ನಮ್ಗೆ ಮಕ್ಕಳು ಬ್ಯಾಡ್ವೇನು? ಅವನ್ ತಕ್ಷಣ ನಿರುತ್ತರನಾದ. ಆದ್ರೆ 1 ನಿಮಿಷದ ನಂತರ ಹೇಳಿದ, ಮೊದಲು ಮಕ್ಕಳಾಗ್ಲಿ, ಆಮೇಲೆ ಬೇಕಾದ್ರೆ ಕೆಂಡ ತುಳಿಯೋಣ, ಮೊದ್ಲೇ ಏನು? ಹಾಗಲ್ಲ, ಮೊದ್ಲು ತುಳಿದ್ರೆ ಆಮೇಲೆ ಅಮ್ಮ ಮಕ್ಕಳು ಕೊಡ್ತಾಳೆ, ಹರಕೆ ಕಟ್ಟಿದ್ಮೇಲೆ ಹೀಗೆಲ್ಲ ಆಡಬಾರ್ದು. ಅವನಿಗೆ ಒಪ್ಪಿಕೊಳ್ಳದೆ ಬೇರೆ ಮಾರ್ಗವೇ ಇರಲಿಲ್ಲ. ಹೊರಗಡೆ ನಿಂತ ಪೂಜಾರಿಗೆ, ಇನ್ನೆರಡು ದಿನದಲ್ಲಿ ನಮ್ಮ ಸೌದೆನ ಓಡಿಸಿ ತಂದು ದೇವಸ್ಥಾನ ಮುಂದೆ ಹಾಕಿಸ್ತೀನಿ ಎಂದು ಹೇಳಿ ನಡೆದ. ಹರಕೆ ಹೊತ್ತವರು ಅಮ್ಮನ ಕೆಂಡ ತುಳಿಯುವುದನ್ನು ಅವನು ಹುಡುಗನಾಗಿದ್ದಾಗ ನೋಡಿದ್ದ. ಎಷ್ಟೋ ಜನ ಹರಕೆ ಹೊಂದವರು ಸಹ ಹರಕೆಯವರ ಸರತಿ ಆದ್ಮೇಲೆ ಕೆಂಡದ ಮೇಲೆ ನುಗ್ಗುತ್ತಿದ್ದರು. 8 ವರ್ಷದ ಹುಡುಗನಾಗಿದ್ದಾಗ ಅವನು ಒಮ್ಮೆ ಹಾಗೆ ತುಳಿದಿದ್ದ, ಆದ್ರೆ ಕಾಲು ಸುಟ್ಟಿರಲಿಲ್ಲ. ಆದ್ರೆ ಈಗ ಅದರ ಯೋಚನೆ ಬರುತ್ತಿತ್ತು. ಜೋರಾಗಿ ಓಡುತ್ತಿರುವುದರಿಂದ ಕೆಂಡದ ಬಿಸಿ ತಾಗುವುದಿಲ್ಲವೇ, ಅಥವಾ ತಾಗಿದರೂ ಜನರು ಅದನ್ನು ಗಮನಿಸುವುದಿಲ್ಲವೇ? ಬೆಂಕಿಯ ಮೇಲೆ ನಡೆದರೂ ಅದು ಸುಡದೇ ಇರಲು ವೈಜ್ಞಾನಿಕ ಕಾರಣಗಳೇನು ಎಂದು ಯೋಚಿಸಿದರೂ ಉತ್ತರ ಹೊಳೆಯಲಿಲ್ಲ. ಆದರೆ ಕೆಂಡದಿಂದ ಹತ್ತಿರ ಬರುತ್ತಿದ್ದಂತೆ ಮನಸ್ಸಿನಲ್ಲಿ ಒಂದು ತಿರುವಾದ ಭಯವಾಗುತ್ತಿತ್ತು. ಜ್ವಲಿಸುವ ಬೆಂಕಿಯ ರಾಶಿಯ ಮೇಲೆ ನಡೆಯುವುದೆಂದರೇನು ಮಕ್ಕಳಾಟಿಕೆಯೇ? ನನಗೆ ಹೇಳದೆ ಕೇಳದೆ ಇವಳು ಎಂತ ಕೆಲಸ ಮಾಡಿದಳು? ಹರಕೆ ಹೊತ್ತುಕೊಂಡಳು, ಬೇಕಾದ್ರೆ ಒಬ್ಳೆ ತುಳಿದು ಬರಲಿ ಎಂದು ಸಿಡಿಮಿಡಿಗೊಡುತ್ತಿದ್ದ. ಇನ್ನು 3 ದಿನ ಇದೆ ಎನ್ನುವಾಗ, ನೋಡು ನೀನೊಬ್ಳೆ ಹೋಗಿ ತುಳಿದು ಬಾ, ನಾನು ಬರಲ್ಲ ಎಂದ. ನೀವು ಹೆದರು ಪುಕ್ಕಲರೇನು ಎಂದು ಕೇಳಿದಳು. ಹೆದರಿಕೆಗಲ್ಲ, ಅದೆಲ್ಲ ಸುಳ್ಳು. ಸುಳ್ಳೆ ಆಗಲಿ, ಹೆದರಿಕೆ ಇಲ್ಲದಿದ್ರೆ ಸುಮ್ಮನೆ ಬಂದು ತುಳಿರಿ, ನಿಮ್ಗಾಗೋ ನಷ್ಟವೇನು? ನಷ್ಟವೇನು? 2 ಕಾಲುಗಳು ಬೆಂಕಿಯಲ್ಲಿ ಬೆಂದು ಊದಿಕೊಂಡ ನಷ್ಟವಲ್ಲವೇ? ಅವನಿಗೆ ಹೆಂಗಸು ಜಾತಿಯನ್ನು ಶಪಿಸಬೇಕೆನ್ನುವಷ್ಟು ಕೋಪ ಬಂತು. ಮೂಢನಂಬಿಕೆ ಉಳಿದಿರುವುದೇ ಅವರಿಂದ ಎಂದು ಮನಸ್ಸಿನಲ್ಲಿ ಯೋಚನೆ ಬಂದರೂ, ಗಂಡಸರು ಸಹ ಹರಕೆ ಹೊತ್ತು ಕೆಂಡ ತೊಳೆಯುವ ಸಂಗತಿ ನೆನಪಾಗಿ ಅವನು ಮಾತನಾಡದೆ ಸುಮ್ಮನಾದ. ತೇರಿಗೆ 1 ದಿನ ಮೊದಲೇ ಅಣ್ಣಪ್ಪ ಹಳ್ಳಿಯ ಮಾವಯ್ಯ, ಅವರ ಹೆಂಡತಿ ಅಚ್ಚಮ್ಮ, ತಿಮ್ಮಣ್ಣಯ್ಯನ ಹೆಂಡತಿ ಎಲ್ಲರೂ ಬಂದರು. ಕಾವೇರಿ ಮತ್ತು ಅಚ್ಯುತ ಇಬ್ಬರು ಕೆಂಡದ ಹರಕೆ ಮಾಡಿಕೊಂಡಿರುವುದನ್ನು ಕೇಳಿದ ಮಾವಯ್ಯ ಮತ್ತು ಅವರ ಹೆಂಡತಿ ಇಬ್ಬರಿಗೂ ಸಂತೋಷವಾಯಿತು. ಕಾವೇರಿ ಅಚ್ಚಮ್ಮನ ತವರಿನ ಕಡೆಯೇ ಹೆಣ್ಣು, ಅವರ ತಂದೆಯ ಕಾಸ ಅಣ್ಣನ ಮಗನ ಮಗಳು. ಅವಳ ಹೊಟ್ಟೆಯಲ್ಲಿ ಇನ್ನು ಮಕ್ಕಳಿಲ್ಲವೆಂದರೆ ಅಚ್ಚಮ್ಮನಿಗೂ ಒಂದು ಕೆಟ್ಟ ಹೆಸರೇ. ಕೆಟ್ಟದ ಸಂಜೆ ಸ್ವಾಮಿ ಮುಳುಗಿದ 3 ಗಳಿಗೆಗೆ ಪ್ರಾರಂಭವಾಗುತ್ತಿತ್ತು ಹರಕೆ. ಹರಕೆ ಹೊತ್ತವರೆಲ್ಲ ಆ ದಿನ ಬೆಳಗಿಂದ ಉಪವಾಸ ಇರಬೇಕು. ಹಸಿವು ತಡೆಯಲಾರದವರು ನೆನೆಸಿದ ಹೆಸರು ಬೇಳೆ ಎಳನೀರು ತೆಗೆದುಕೊಳ್ಳಬಹುದು. ಕಾವೇರಿ 1 ಹನಿ ನೀರನ್ನು ಸಹ ಮುಟ್ಟಿರಲಿಲ್ಲ. ಹಸಿವನ್ನು ತಾಳಲಾರದ ಅಚ್ಯುತ ಮಾತ್ರ ಬೇಳೆ ಮತ್ತು ಎಳನೀರನ್ನು ತೆಗೆದುಕೊಂಡ. ಸಂಜೆ ಹೊರಡುವ ಮುನ್ನ ಇಬ್ಬರು ಸ್ನಾನ ಮಾಡಿ ಮಾವಯ್ಯ ಹೇಳಿದಂತೆ ಅಚ್ಯುತ ಮಗುಟ ಉಟ್ಟುಕೊಂಡ. ಒಳಗೆ ಹೋದ ಕಾವೇರಿ ಅತ್ತೆ ಕೈಯಲ್ಲಿ ಹೆಡಲು ಹಾಕಿಸಿಕೊಂಡು ತಲೆ ತುಂಬಾ ಮಲ್ಲಿಗೆ ಹೂ ಮುಡಿಸಿಕೊಂಡಳು. ತನ್ನ ದಾರೆಯ ಕಾಶಿ ಬೂಟ ಹೂವಿನ ಸೀರೆಯನ್ನೇ ಉಟ್ಟು ಹೊರಗೆ ಬಂದ ಅವಳನ್ನು ಅಚ್ಯುತ, ಈ ಸೀರೆನೆ ಯಾಕೆ ಉಟ್ಕೊಂಡೆ ಎಂದು ಕೇಳಿದ. ಯಾಕೆ ಎಂದು ಕೇಳಿದ ಅವಳಿಗೆ, ಇಷ್ಟು ದೊಡ್ಡ ಸೀರೆ ಅಕಸ್ಮಾತ್ ಆಗಿ ಬೆಂಕಿಲಿ ಏನಾದ್ರೂ ಆದ್ರೆ? ಅಲ್ಲಿಯೇ ಇದ್ದ ಮಾವಯ್ಯ, ಪುಟ್ಟ ಅದ್ಯಾಕೆ ಹಂಗಂತೀಯ? ಅವಳ ಹೆಳೆಯಲ್ಲಿರೋ ಮಲ್ಲಿಗೆ ಹೂವನ್ನ ಕೆಂಡದ ಮೇಲೆ ಹಾಕಿದ್ರು ಅದು ಬಾಡೋದಿಲ್ಲ. ಅಮ್ಮನ ಕೆಂಡ ಅಂದ್ರೆ ಏನಂತೀಯ? ತಾಯಿ ತೊಡೆ ಮೇಲೆ ಮಗು ಓಡಾಡಿದಾಗೆ ಎಂದರು. ಅವರು ಹೋಗುವ ವೇಳೆಗೆ ದೇವಸ್ಥಾನದ ಮುಂದೆ ಸುಮಾರು 20 ಗಾಡಿ ಗೋಣಿಯ
ಸೌದೆ ಒಟ್ಟಿ ಬೆಂಕಿಯನ್ನ ಉರಿಸುತ್ತಿದ್ದರು. ಮುಗಿಲು ಮುಟ್ಟುವಂತೆ ಹೊಗೆಯನ್ನು ಜ್ವಾಲೆಯನ್ನು ಸೃಷ್ಟಿಸಿಕೊಂಡು ಅಗ್ನಿಯು ನಿಮಿಷ ನಿಮಿಷಕ್ಕೆ ಏರುತ್ತಿತ್ತು. ಸುತ್ತಮುತ್ತಲೂ ಜಾತ್ರೆಯ ಅಂಗಡಿಗಳು, ಮಿಠಾಯಿ ಬತ್ತಾಸು, ಪಿಪಿ ಅಂಗಡಿಗಳು ಡೇರೆ ಹಾಕಿದ್ದವು. ಕೆಂಡದ ಸುತ್ತ ಹರಕೆಯ ಜನ ಸುತ್ತಣಹಳ್ಳಿಯಿಂದ ಬಂದು ಸೇರಿದ್ದರು. ಧಗಧಗಿಸುವ ಬೆಂಕಿಯ ಮಹಾರಾಶಿಯನ್ನು ನೋಡಿದ ಅಚ್ಯುತನ ಮನಸ್ಸು ತಲ್ಲಣಿಸುತ್ತಿತ್ತು. ಕಾವೇರಿಗೆ ಮಾತ್ರ ಅದರ ಧ್ಯಾನವೇ ಇಲ್ಲದೆ ಅಪ್ಪಣ್ಣಹಳ್ಳಿಯ ಅತ್ತೆಯ ಕೈಯಲ್ಲಿ ಸಂತೋಷದಿಂದ ಮಾತಾಡುತ್ತಿದ್ದಳು. ಸೌದೆಯೆಲ್ಲವೂ ಉರಿದು ಪ್ರಜ್ವಲಿಸುವ ಕೆಂಡದ ರಾಶಿಯ ಮೇಲೆ ಅಮ್ಮನ ಆಳುಗಳು ಉದ್ದವಾದ ಬಿದಿರು ಬೊಂಬುಗಳಿಂದ ಅದನ್ನು ಒಂದೇ ಸಮಾನಾಗಿ ಹರಡಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಗಂಗಾ ಸ್ನಾನಕ್ಕೆಂದು ತೋಪಿನ ಆಚೆಯ ಕೊಳಕ್ಕೆ ಹೋಗಿದ್ದ ಅಮ್ಮನ ಮೆರವಣಿಗೆಯಲ್ಲಿ ಮೆರವಣಿಗೆಯು ದೂರದಲ್ಲಿ ಬರುತ್ತಿತ್ತು. ತಮ್ಮಟೆಯವರು ವೀರ ಬಡಿತವನ್ನು ಬಾರಿಸುತ್ತಿದ್ದರು. ಚೋಮನು ಸಹ ವೀರ ಗುಣಿತದಲ್ಲಿ ನರ್ತಿಸುತ್ತಾ ಅಮ್ಮನ ಮುಂದೆ ಮುಂದೆ ಬರುತ್ತಿತ್ತು. ಅಮ್ಮ ಬೆಂಕಿಯ ಹತ್ತಿರ ಬರುವ ಹೊತ್ತಿಗೆ ಕೆಂಡದ ರಾಶಿಯನ್ನು ಸುಮಾರು 10 ಅಂಕಣಕ್ಕೆ ಅಗಲಾಗಿ ಹರಡಿ ಸಿದ್ಧಪಡಿಸಿದ್ದರು. ವೀರದಿಂದ ಬಂದ ಅಮ್ಮ ಬೆಂಕಿಯ ಮುಂದೆ ನಿಂತಿತ್ತು. ಹಣೆಯ ತುಂಬಾ ಕುಂಕುಮ ಬಳಿದುಕೊಂಡಿದ್ದ ಪೂಜಾರಿ ಕೆಂಪ ಬಂದು ಅರಕೆ ಒತ್ತಾರಲ್ಲ ಅಮ್ಮನ್ ಇಂದ ಬರಲಿ ಎಂದು ಕೂಗಿದ. ಸುಮಾರು 100 ಜನ ಓಡಿ ಓಡಿ ಹೋಗಿ ಅಮ್ಮನ ಮೂರ್ತಿಯನ್ನು ಹೊತ್ತಿದ್ದವರ ಹಿಂದೆ ಸೇರಿದರು. ಬನ್ನಿ ಎಂದು ಗಂಡನನ್ನು ಕಾವೇರಿಯ ಮುಂದೆ ಹೊರಟಳು. ಅಚ್ಯುತ ಹಿಂದಲೇ ಟಾಕ್ ಹಾಕಿದ. ಹತ್ತಿರವೇ ಇದ್ದ ಮಾವಯ್ಯ, ಇದ್ಯಾಕೋ ಪುಟ್ಟ ಹೀಗಾಡ್ತೀಯಾ ಎಂದು ಕಾವೇರಿಯ ಕಡೆಗೆ ತಿರುಗಿ ಅವನ ಕೈ ಹಿಡ್ಕಳೆ ಮಗು ಎಂದರು. ದಂಪತಿಗಳು ಕೈ ಹಿಡಿದುಕೊಂಡು ಕೆಂಡ ತುಳಿಯಬೇಕಾಗಿತ್ತು. ಅಚ್ಯುತ ಕಾವೇರಿ ಕೈ ಹಿಡಿದುಕೊಂಡು ಹರಕೆಯವರ ಗುಂಪಿನಲ್ಲಿ ಸೇರಿಕೊಂಡ. ಅವರು ಹೋಗುವುದು ತಡವಾಗಿ ಅವರಿಬ್ಬರು ಹಿಂಭಾಗದಲ್ಲಿ ಬರಬೇಕಿತ್ತು. ಅಷ್ಟರಲ್ಲಿ ಅಮ್ಮನ ಬೆಂಕಿಯ ಮೇಲೆ ನುಗ್ಗಲು ಅಮ್ಮನು ಬೆಂಕಿಯ ಮೇಲೆ ನುಗ್ಗಲು ಸಿದ್ಧವಾಗಿದ್ದಳು. ಆ ವೇಷ ಏರಿ ಅವಳನ್ನು ಹೊತ್ತಿದ್ದವರು ಹೆಡೆ ಎತ್ತಿ ತೂಗುವ ಹಾವಿನಂತೆ ಓಲಾಡುತ್ತಿದ್ದರು. ತಮ್ಮಟೆಯವರು ಡೌ 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 ಎಂದು ಆವೇಶವನ್ನೇ ಬಡಿಯುತ್ತಿದ್ದರು. ನೋಡಲು ಬಂದಿದ್ದ ಸಾವಿರಾರು ಜನಗಳು ಸುತ್ತಲೂ ಕೂಡಿದ್ದರು. ಜ್ವಾಪಾನ ಜ್ವಾಪಾನ ಎಂದು ಗುಡಿಗೌಡ ಕೂಗುತ್ತಿದ್ದ. ಅಚ್ಯುತನ ಎದೆಯು ತಮ್ಮಟೆಯ ವೇಗದೊಡನೆ ಡವ 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 ಎಂದು ಹೊಡೆದುಕೊಳ್ಳುತ್ತಿತ್ತು. ಅಮ್ಮ ಬೆಂಕಿಯನ್ನು ನುಗ್ಗಿದಳು. ಅವಳ ಹಿಂದೆಯೇ ಉಳಿದವರು ನುಗ್ಗಿದರು. ಗಡಿಬಿಡಿಯಲ್ಲಿ ಅಚ್ಯುತ ಕಾವೇರಿಯ ಕೈಗಳು ಬಿಟ್ಟು ಹೋದವು. ಬೆಂಕಿ ಹತ್ತಿರಕ್ಕೆ ಬಂದಾಗ ಅಚ್ಯುತನ ಮುಖಕ್ಕೆ ಬೆಂಕಿಯ ರಾವು ಬಡಿದಂತೆ ಆಯಿತು. ಕಾವೇರಿ ಮುಂದೆ ನುಗ್ಗಿಯೇ ನುಗ್ಗಿದಳು. ಅಚ್ಯುತ ಓರೆಯಾಗಿ ಪಕ್ಕಕ್ಕೆ ಸರಿದುಬಿಟ್ಟ. ಎಲ್ಲರದು ಒಂದು ಸಲ ಆದ ಮೇಲೆ ಅಮ್ಮ ಹಿಂತಿರುಗಿ ಮತ್ತೆ ಬೆಂಕಿಯನ್ನು ನುಗ್ಗಿದಳು. ಉಳಿದವರು ಹಿಂಬಾಲಿಸಿದರು. ಹೀಗೆ ಅಮ್ಮನ ಜೊತೆ 3 ಸಲ ಕೆಂಡ ತುಳಿದ ಮೇಲೆ ಹರಕೆಯವರು ಅಮ್ಮನೊಡನೆ ಒಂದು ಕಡೆ ನಿಂತರು. ತಮ್ಮಟೆ ಈಗ ಅಡವಿಲ್ಡೆ ಡಕ್ಕ ಅಡವಿಲ್ಡೆ ಡಕ್ಕ ಎಂದು ಶಾಂತಗತಿಯಿಂದ ಬರುತ್ತಿತ್ತು. ಅಷ್ಟರಲ್ಲಿ ಹರಕೆ ಹೊತ್ತಿದ್ದ ಇತರ ಜನರು ಕೆಂಡದ ಮೇಲೆ ನುಗ್ಗಿದರು. ಅಚ್ಯುತ ಕೆಂಡವನ್ನು ಬಳಸಿಕೊಂಡು ಹೋಗಿ ಕಾವೇರಿಯನ್ನು ಸೇರಿಕೊಂಡ. ಇವನನ್ನು ಕಂಡು ನೀವೆಲ್ಲಿ ಕಾಣಲೇ ಇಲ್ಲ ಎಂದಳು. ನೀನು ಕೈತಪ್ಪಿ ಹೋದೆ, ನಾನು ಜನರ ಜೊತೆ ನುಗ್ಗಿ ಬಂದೆ ಎಂದು ಹೇಳಿದ. ಇಲ್ಲ, ನೀವು ಸುಳ್ಳು ಹೇಳ್ತೀರಾ, ನೀವು ತುಳಿಲೇ ಇಲ್ಲ ಎಂದು ಹೇಳಿದಾಗ ಅವನಿಗೆ ತೆಗೆದು ಅವಳ ಕೆನ್ನೆಗೆ ಹೊಡೆಯಬೇಕೆನ್ನುವ ಸಿಟ್ಟು ಬಂತು. ಆದರೂ ಸಮಾಧಾನ ತೆಗೆದುಕೊಂಡು ನಿಜವಾಗ್ಲೂ ತುಳಿದೆ, ಕಾಲಿಗೆ ಸ್ವಲ್ಪ ಸುಡ್ಲಿಲ್ಲ, ಮತ್ತೆ ಅಮ್ಮನ ಕೆಂಡವಲ್ವೇ, ಅವಳಿಗೆ ನಂಬಿಕೆ ಬಂತು ಸಂತೋಷವಾಗಿ. ಮತ್ತೆ ನಾನು ಹೇಳ್ತಿರ್ಲಿಲ್ವಾ ಎಂದಳು. ಇವರ ಮಾತು ಮುಗಿಯ ಹೊತ್ತಿಗೆ ಪೂಜಾರಿ ಕೆಂಪಮ್ಮನ ಮೇಲೆ ಅಮ್ಮ ಬಂದಿದ್ದಳು. ಅವನು ತನ್ನ ಕೈಯಲ್ಲಿದ್ದ ಬೇವಿನ ಸೊಪ್ಪಿನಿಂದ ಎಲೆಗಳನ್ನು ತರಚಿ ಬಾಯಿಗೆ ಹಾಕಿಕೊಂಡು ಕಚಕಚನೆ ಅಗಿಯುತ್ತಿದ್ದ. ಬೇವಿನ ಸೊಪ್ಪು ಕಹಿಯಲ್ವೇ ಎಂಬ ಪ್ರಶ್ನೆಯನ್ನು ಅಚ್ಯುತನ ಮನಸ್ಸಿನಲ್ಲಿ ಹುಟ್ಟಿತು. ಸಂಗಡವೇ ಅಮ್ಮನ ಮರಕ್ಕೆ ತಾನು ಚಾಕು ಹಾಕಿದ್ದು, ಅದರೊಡನೆ ನಡೆದ ಕೈ ಅನುಭವವು ನೆನಪಾಯಿತು. ಅಷ್ಟರಲ್ಲಿ ಗುಡಿಗೌಡ ದೊಡ್ಡ ಧ್ವನಿಯಲ್ಲಿ ಪ್ರಶ್ನೆ ಕೇಳೋರೆಲ್ಲ ಬನ್ನಿ ಎಂದು ಕೂಗಿದ. ಹರಕೆ ಹೊತ್ತು ಕೆಂಡ ತುಳಿದವರೆಲ್ಲ ಕೇಳುವ ತಮ್ಮ ತಮ್ಮ ಪ್ರಶ್ನೆಗಳಿಗೆ ಅಮ್ಮನು ಕೆಂಪನ ಮೇಲೆ ಬಂದು ಉತ್ತರ ಹೇಳುತ್ತಿದ್ದಳು. ಕಾವೇರಿ ಸ್ವಲ್ಪ ಮುಂದೆ ಹೋದಳು. ಅದನ್ನು ಕಂಡ ಗೌಡ, ಅಚ್ಚಣ್ಣಯ್ಯನ ಮೊಮ್ಮಗಳು, ನೀನು ಮೊದಲು ಬಾರವ ಎಂದು ಕರೆದ. ಕಾವೇರಿ ಮುಂದೆ ಹೋಗಿ ಅಮ್ಮನಿಗೆ ಅಡ್ಡ ಬಿದ್ದು ಕೈ ಮುಗಿದು ನಿಂತುಕೊಂಡಳು. ಯಾರು ತಮ್ಮ ಪ್ರಶ್ನೆಯನ್ನು ಬಾಯಿ ಬಿಟ್ಟು ಹೇಳುವ ಅಗತ್ಯವೇ ಇರುತ್ತಿರಲಿಲ್ಲ. ಅಮ್ಮನೇ ಅರಿತುಕೊಳ್ಳುತ್ತಿದ್ದಳು. ಅಮ್ಮನ ಮೈ ಮೇಲೆ ಬಂದ ಕೆಂಪ ತನ್ನ ಕೈಯಲ್ಲಿದ್ದ ಬೇವಿನ ಕೋಲನೆ ಒಂದ್ಸಲ ಕಾವೇರಿ ತಲೆ ಮೇಲೆ ಬರೆದು ಮತ್ತೊಮ್ಮೆ ಹತ್ತಿರವೇ ಹಿಡಿದುಕೊಂಡಿದ್ದ ತಟ್ಟೆಯಿಂದ ಒಂದು ಚಿಟಿಕೆ ಅರಿಶಿನ ತೆಗೆದು ಅವಳ ಹಣೆಗೆ ಬರೆದು ಹಿಡಿದ. ಮಗಳೇ, ನಿನಗೆ ಮಕ್ಕಳಾಗೋದಿಲ್ಲ. ಅದನ್ನು ಕೇಳಿದ ಕಾವೇರಿಗೆ ಅಲ್ಲಿಯೇ ಗಂಟಲು ಕಟ್ಟಿಕೊಂಡಿತು. ಗುಡಿಗೌಡ, ನೀನು ಅತ್ಲಾಗ ಹೋಗವ, ಬೋರಕ್ಕನ ಸೊಸೆ ನೀನು ಬಾ ಎಂದು ಹೇಳಿದ ಮೇಲೆ ಇತ್ತ ಕಡೆಗೆ ಬಂದಳು. ಅಣ್ಣಪ್ಪಣ್ಣ ಹಳ್ಳಿಯ ನೆಂಟರೆಲ್ಲರೂ ಅಲ್ಲಿಯೇ ಕಾದು ನಿಂತಿದ್ದರು. ಅತ್ತೆಯನ್ನು ಕಂಡ ತಕ್ಷಣ ಕಾವೇರಿ ಬಿಕ್ಕಿ ಬಿಕ್ಕಿ ಅಳಲು ಮೊದಲು ಮಾಡಿದಳು. ಒಂದು ದಿನ ಬೆಳಿಗ್ಗೆ ಅಚ್ಚಣ್ಣಯ್ಯ ದೇವರ ಮುಂದೆ ಕುಳಿತು ಧ್ಯಾನ ಮಾಡುತ್ತಿದ್ದಾಗ ಜೋಗಯ್ಯ ಬಂದು ಅಚ್ಚಣ್ಣಯ್ಯ ಎಂದು ಕೂಗಿದ. ಕಾವೇರಿ ಹೊರಗೆ ಬಂದು ದೇವರ ಪೂಜೆ ಮಾಡ್ತಿದ್ದಾರೆ ಅಂದಳು. ಆದ್ರೂ ವಸಿ ಕರಿಯವ್ವಾ ಎಂದು ಹೇಳಿದ ಜೋಗಯ್ಯ. ಕುಳಿತುಕೊಳ್ಳದೆ ನಿಂತೇ ಇದ್ದ. ಒಳಗಿನಿಂದ ಬಂದ ಅಚ್ಚಣ್ಣಯ್ಯ, ನನ್ನ ಗುರುಗಳು ಅಂತ ಹೇಳಿದ್ನಲ್ಲ ಹರಿದ್ವಾರದಲ್ಲಿ, ಅವ್ರು ಬಂದವ್ರೇ, ನನ್ನೇ ಸಂಜನಾಗ ಬಂದ್ರು. ಬೆಳಗ್ಗೆ ಎದ್ದವರು ಕೆಳಗೆ ಕಾಣೋ ಊರಿನ ಜಮೀನ್ದಾರ್ ಮನೆಗೆ ಯಜಮಾನರಿಗೆ ನಾಲ್ಗೆ ನಿಂತು ಹೋಗಿದ್ಯಲ್ಲ, ಅವ್ರನ್ನ ಕರ್ಕೊಂಡ್ ಬಾ ಅಂತ ನನ್ಗೆ ಹೇಳಿ ಕಳಿಸಿದ್ರು. ನಿಮ್ ಸುದ್ದಿ ನಾನು ಅವ್ರ ಕೊಟ್ಟೆ ಒಂದ್ಸಲಿನೂ ಹೇಳೇ ಇರ್ಲಿಲ್ಲ. ಅವರಿಗೆ ದಿವ್ಯ ದೃಷ್ಟಿ ಐತೆ, ನಡಿ ಬೆಟ್ಟದ ಮಾಲಕ್ಕೆ ಹೋಗೋಣ ಅಂದ. ಅಟ್ಟದಿಂದ ಇಳಿದು ಇದನ್ನು ಕೇಳಿದ ಅಚ್ಯುತ, ಜೋಗಯ್ಯ ಅದನ್ ಕೈಲಿ ಬೆಟ್ಟ ಹತ್ತಕ್ಕಾಗುತ್ತೀ, ಗುರುಗಳನ್ನ ಇಲ್ಲಿ ಕರೀರಿ ಅಂದ. ಗುರುಗಳ ಅಪ್ಪಣೆ ಆಗೈತೆ, ಹೋಗ್ಲೇಬೇಕು. ಅವ್ರನ್ನೇ ಅಲ್ಲಿ ಬರ್ಲಿ, ಅವ್ರನ್ನೇ ಅಲ್ಲಿ ಅವ್ರನ್ನೇ ಬರ್ಲಿ ಅನ್ಬ್ಯಾಡ್ದು, ಹಂಗಂದ್ರೆ ಅಹಂಕಾರವಾಯ್ತದೆ. ಅಚ್ಚಣ್ಣಯ್ಯ ಬೆಟ್ಟ ಹತ್ತಕ್ಕ ಹತ್ತೈತಾ ಅಥವಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ ಎಂದ. ಅಚ್ಚಣ್ಣಯ್ಯ ನಿಂತಿದ್ದಾಗ ಅವರು ಸಿದ್ಧರಾದರು. ಅವರು ಒಂದು ತುಂಡು ಪಂಚೆಯನ್ನು ಕಚ್ಚೆ ಹಾಕಿ ಬಿಟ್ಟಿದ್ದರು. ಹೆಗಲ ಮೇಲೆ ಒಂದು ಶಿವರಾತ್ರಿ ಚೌಕ,
ಮುಂಗೈತೋಳು ಭುಜ ಎದೆ ಹಣೆಯ ಮೇಲೆ ಮೂರು ಮೂರು ವಿಭೂತಿ ಪಟ್ಟೆಗಳು. ಪಾದದ ಕಲ್ಲಿನ ತನಕವಾದರೂ ಆಯಾಸವಿಲ್ಲದೆ ಹೋಗ್ಲಿ ಅಚ್ಚುತ ಅಳಿಗೆ ಹೇಳಿ ಗಾಡಿ ಕಟ್ಟಿಸಿದ. ಅಚ್ಚಣ್ಣಯ್ಯ ಜೋಗಯ್ಯರ ಜೊತೆ ಅವನು ಗಾಡಿಯಲ್ಲಿ ಏರಿ ಕುಳಿತ. ಪಾದಗಲ್ಲಿನ ಮಧ್ಯದ ಮಂಟಪವನ್ನು ಮುಟ್ಟಿ ಅಲ್ಲಿನ ಶಿಖರ ಏರೋದ್ರೊಳಗೆ ಅಚ್ಚಣ್ಣಯ್ಯ ಆರು ಸಲ ಸ್ವಲ್ಪ ಹೊತ್ತು ಕೂತು ವಿಶ್ರಮಿಸಿಕೊಂಡರು. ಹೊಸದಾಗಿ ಬಂದಿದ್ದ ಗುರುಗಳು ಸುಮಾರು 60 ವಯಸ್ಸಿನ ಸನ್ಯಾಸಿಗಳು. ಜೋಗಯ್ಯನಂತೆ ಗಟ್ಟೆ ಜಡೆ ಗಡ್ಡ ಜಡೆ ಬಿಡದೆ ತಲೆಯನ್ನು ಮುಖವನ್ನು ಮುಂಡನ ಮಾಡಿಸಿಕೊಂಡಿದ್ದರು. ಒಂದೇ ಕಾವಿಯ ಬಟ್ಟೆಯನ್ನು ಲುಂಗಿಯಾಗಿ ಉಟ್ಟು ಅದನ್ನೇ ಹೆಂಗಸರ ಸೀರೆಯ ಸೆರಗಿನಂತೆ ಮೈಗೂ ಹೊದ್ದಿದ್ದರು. ಜೋಗಯ್ಯ ಇರುತ್ತಿದ್ದ ಮಂಟಪದ ಒಳ ಅಂಕಣದಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ದ ಅವರು ಚಿಂತನೆಯಲ್ಲಿದ್ದಂತೆ ಕಾಣುತ್ತಿತ್ತು. ಮಂಟಪದ ಒಳಗೆ ಬಂದ ತಕ್ಷಣ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತುಕೊಂಡು ಅಚ್ಚಣ್ಣಯ್ಯನಿಗೆ ಕುಳಿತುಕೊಳ್ಳುವಂತೆ ಹೇಳಿದ ಅವರು ಅಚ್ಚುತನ ಕೈಗೆ ತಿರುಗಿಸಿ, ಇವರು ನಿಮ್ಮ ಮೊಮ್ಮಗನು ಎಂದು ಕೇಳಿದರು. ಅಚ್ಚಣ್ಣಯ್ಯ ಹೌದು ಎನ್ನುವಂತೆ ತಲೆ ಅಲ್ಲಾಡಿಸಿದ್ದನ್ನು ಕಂಡು, ಯಾಕೆ ಬಾಯ್ಬಿಟ್ಟು ಮಾತಾಡಿ ಎಂದು ಅಪ್ಪಣೆ ಮಾಡುವವರಂತೆ ಹೇಳಿದರು. ತನ್ನ ನಾಲಿಗೆ ಸ್ವಾಧೀನದಲ್ಲಿಲ್ಲ ಎಂಬಂತೆ ಕೈಸನ್ನೆ ಮಾಡಿದ ಅಚ್ಚಣ್ಣಯ್ಯ ಹತ್ತಿರಕ್ಕೆ ಎದ್ದು ಬಂದು ಅವರ ನಾಲಿಗೆಯನ್ನು ತಮ್ಮ ಬೆರಳಿನಿಂದ ಒಮ್ಮೆ ಮುಟ್ಟಿ, ಸ್ವಾಧೀನದಲ್ಲೇ ಇದೆ, ಏನೂ ಆಗಿಲ್ಲ, ಮಾತಾಡಿ ಎಂದು ಆಜ್ಞಾಪಿಸಿದರು. ಅಚ್ಚಣ್ಣಯ್ಯ ಮಾತನಾಡಲೆತ್ತಿಸಿದರು. ನಮ್ಮಗ ಎಂದು ಅವರ ಮಾತು ಬಾಯಿಂದ ಹೊರಟೇ ಬಿಟ್ಟಿತ್ತು. ಅಚ್ಚುತನಿಗೂ ಅದನ್ನು ಕಂಡು ಸಂತೋಷ ಆಶ್ಚರ್ಯಗಳ ಜೊತೆಗೆ ಒಂದು ದಿಗ್ಭ್ರಾಂತಿಯೂ ಆಯಿತು. ಅವನು ಬಿಟ್ಟ ಬಾಯಿ ಬಿಟ್ಟಂತೆಯೇ ಇಟ್ಟುಕೊಂಡು ಸನ್ಯಾಸಿಗಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಸನ್ಯಾಸಿಗಳು ಅಚ್ಚಣ್ಣಯ್ಯನನ್ನು ಕೇಳಿದರು. ಯಜಮಾನ, ಈ ದೇವಸ್ಥಾನದ ಬಾಗಿಲಿಗೆ ಚಿನ್ನದ ತಗಡು ಯಾಕೆ ಹೊಡಿಸಿದೆ ಹೇಳು, ನಾವು ಕೇಳಬೇಕು. ಅಚ್ಚಣ್ಣಯ್ಯ ಕೈ ಮುಗಿದು, ಸ್ವಾಮಿಗಳಿಗೆ ಗೊತ್ತಿಲ್ಲದೆ ಇರೋದು ಯಾವುದು ನಿಮ್ಗೆ ಗೊತ್ತಲ್ಲ ಎಂದರು. ಸ್ವಾಮಿಗಳು ನಕ್ಕು, ನಿನ್ ಬಾಯಿಂದಲೇ ಕೇಳಬೇಕು ಹೇಳು ಎಂದು ಅಚ್ಚುತ ಮತ್ತು ಜೋಗಯ್ಯನ ಕಡೆಗೆ ತಿರುಗಿ ಕುಳಿತುಕೊಳ್ಳುವಂತೆ ಬೆರಳಿನಿಂದ ಅವರಿಗೆ ಸಂಜ್ಞೆ ಮಾಡಿದರು. ಅಚ್ಚಣ್ಣಯ್ಯ ಹೇಳಲು ಪ್ರಾರಂಭಿಸಿದರು, ನಾಲಗೆ ಸ್ವಲ್ಪವೂ ತೊದಲುತ್ತಿರಲಿಲ್ಲ. ಇಲ್ಲಿಗೆ ಈ ವಾರದ ಕಥಾವಾಚನ ಮುಗಿಯಿತು. ಮುಂದಿನ ಸರಣಿಗಾಗಿ ಮುಂದಿನ ಆದಿತ್ಯವಾರಕ್ಕೆ ಕಾಯೋಣ. ಅಲ್ಲಿಯವರೆಗೆ ನಮಸ್ಕಾರ.